ಎಸ್ ಯು ಪಿ ಎಸ್ ಸಿ ಸಂಸ್ಥೆಯಿಂದ ನಿಮ್ಮೆಲ್ರಿಗೂ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟನ್ನು ಕೊಡ್ತಾ ಇದ್ವಿ. ಸೊ ಎಸ್ ಯು ಪಿ ಎಸ್ ಸಿ ಸಂಸ್ಥೆ, ಸೊ ಹೊಸದಾಗಿ ಕೆ ಎಸ್ ಅಭ್ಯರ್ಥಿಗಳಿಗೆಂದು ಯಾರು ಆಸ್ಪಿರೆಂಟ್ಸ್ ಇದ್ದರು, ಸ್ಪರ್ಧಾರ್ಥಿಗಳಿದ್ದರು, ಅವ್ರಿಗೆಂದು ಆ್ಯಕ್ಚುಲಿ ಪ್ರವೇಶಗಳನ್ನ ಆರಂಭ ಮಾಡಿದ್ವಿ. ಯಾರು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ಸಲ್ಲಿ ಅಸಿಸ್ಟೆಂಟ್ ಕಮಿಷನರ್, ಡಿವೈಎಸ್ಪಿ, ತಹಶೀಲ್ದಾರ್ ಆಗಬೇಕು ಅಂತ ಹೇಳಿ ಕನಸನ್ನು ಕಟ್ಟಿರ್ತಾರೋ, ಸೊ ಅವ್ರಿಗೋಸ್ಕರ ಆ್ಯಕ್ಚುಲಿ 2020ಕ್ಕೆ, ಸೊ 2020ರ ಬ್ಯಾಚ್ಗೆ ಆ್ಯಕ್ಚುಲಿ ಪ್ರವೇಶಗಳು ಆರಂಭವಾಗಿದ್ದಾವೆ. ಅದರಲ್ಲಿ ಬೆಂಗಳೂರು ಕೇಂದ್ರದಲ್ಲಿ ಕೆ ಎಸ್ ನ ಪೂರ್ವಭಾವಿ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆ ಎರಡಕ್ಕೂ ಒಟ್ಟಿಗೆ ಸೈಮಲ್ಟೇನಿಯಸ್ ಪ್ರಿಪರೇಷನ್ಸ್, ಸೊ ಇಂಟಿಗ್ರೇಟೆಡ್ ಪ್ರಿಪರೇಷನ್ ಅಂತ ಕರಿತೀವಿ. ಅಂದರೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಒಟ್ಟಿಗೆ ಪ್ರಿಪರೇಷನ್ ಆಗುತ್ತೆ. ಈ ಪರ್ಟಿಕ್ಯುಲರ್ ತರಗತಿಗಳು ಎಕ್ಸ್ಕ್ಲೂಸಿವ್ಲಿ ಫಾರ್ ಕೆ ಎಸ್ ಎಕ್ಸಾಮಿನೇಷನ್ಸ್. ಇದರಲ್ಲಿ ಎಕ್ಸ್ಪರ್ಟ್ಸನ್ನು ನಾವು ತಗೊಂಡು ಬರ್ತೀವಿ, ವಿಶೇಷ ಪರಿಣಿತ ಹೊಂದಿದಂಥ ಶಿಕ್ಷಕರು ಇರ್ತಾರೆ, ನಮಗೆ ಸುಸಜ್ಜಿತವಾದಂತಹ ತರಗತಿಗಳಿರ್ತವೆ ನಮಗೆ. ಆ್ಯಂಡ್ ಪ್ರತಿ ವಾರ ಮಾದರಿ ಪರೀಕ್ಷೆ ಅಂತ ಹೇಳಿದ್ರೆ ಎವ್ರಿ ವೀಕೆಂಡಲ್ಲಿ ನಿಮಗೆ ಟೆಸ್ಟ್ ಇರುತ್ತೆ. ಸೊ ಟೆಸ್ಟ್ ಆದಮೇಲೆ, ಬಿಕಾಸ್ ನೀವು ಎವ್ರಿ ಡೇ ಮಂಡೆ ಟು ಫ್ರೈಡೇ ನೀವೇನು ಓದ್ತೀರಿ, ಮಕ್ಕಿಕಾಮಕ್ಕಿ ಓದ್ಕೊಂಡು ಮನೆಗೆ ಹೋದ್ರೆ ಏನು ಪ್ರಯೋಜನ ಇರೋದಿಲ್ಲ. ಸೊ ಎವ್ರಿ ಸಂಡೇಸು ನಿಮಗೆ ಟೆಸ್ಟ್ ಇರುತ್ತೆ. ಟೆಸ್ಟ್ ಮುಗಿತಾ ಇದ್ದಂಗೆ ನಿಮಗೆ ಟೆಸ್ಟ್ ರಿವ್ಯೂಸ್ ಇರುತ್ತೆ. ಸೊ ಟೆಸ್ಟ್ ರಿವ್ಯೂಸ್ ಇನ್ ದ ಸೆನ್ಸ್, ಸಿ ಎವ್ರಿ ಟೆಸ್ಟ್ನ ಅಟೆಂಡ್ ಮಾಡಿದ್ಮೇಲೆ ವಾಟ್ ಆರ್ ಯುವರ್ ಮಿಸ್ಟೇಕ್ಸ್, ಸೊ ಯಾವ್ದು ಸರಿ ಮಾಡಿದ್ರಿ, ಯಾವ್ದು ತಪ್ಪು ಮಾಡಿದ್ರಿ, ಅದನ್ನು ರಿವ್ಯೂ ಮಾಡಲಾಗುತ್ತೆ. ಸೊ ಸಂಪೂರ್ಣವಾಗಿ ಈ ಕೋರ್ಸ್ ಬಂದು ಕೆ ಎಸ್ ಮತ್ತು ಏನು ಕೆ ಎಸ್ ನ ಪೂರ್ವಭಾವಿ ಮತ್ತು ಮುಖ್ಯ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಕೋರ್ಸು. ಇದರ ಜೊತೆಗೆ ಯಾರು ಹಿರಿಯ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಅಥವಾ ಕೆ ಎಸ್ ಅಧಿಕಾರಿಗಳು ಇರ್ತಾರೋ ಅವರಿಂದ ಉಚಿತವಾದಂಥ ಮಾರ್ಗದರ್ಶನ ಇರುತ್ತೆ ನಮಗೆ. ಸೊ ಬಹಳ ಲಿಮಿಟೆಡ್ ಸೀಟ್ಸು, ವಿ ಆರ್ ಗೋಯಿಂಗ್ ಟು ಟೇಕ್ ವೆರಿ ಲಿಮಿಟೆಡ್ ಸೀಟ್ಸ್, ಏನು ಹಾರ್ಡ್ಲಿ 40 ಸ್ಟೂಡೆಂಟ್ಸ್ ಪರ್ ಬ್ಯಾಚ್, ಸೊ ನಾಟ್ ಮೋರ್ ದೆನ್ ದಾಟ್. ಸೊ ಅತಿ ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟದ ತರಬೇತಿಯನ್ನು ನೀಡಬೇಕು ಅನ್ನೋದು ಇದರ ಮುಖ್ಯವಾದಂಥ ಉದ್ದೇಶ. ಸೊ ಫೀಸ್ ಇಸ್ ವೆರಿ ಲೆಸ್ ಇನ್ ಕಂಪ್ಯಾರಿಸನ್ ಟು ಆಲ್ಮೋಸ್ಟ್ ಆಲ್ ದ ಅಕಾಡೆಮಿಸ್ ಇನ್ ಬ್ಯಾಂಗ್ಳೂರ್, ರೈಟ್. ಸೊ ಇದಕ್ಕೆ ಬೇಕಾಗಿರುವಂತಹ ಫೌಂಡೇಶನ್ ಕೋರ್ಸ್ ಏನಿದೆ, ಆ ಫೌಂಡೇಶನ್ ಕೋರ್ಸ್ ಅನ್ನ ನಾಳೆಯಿಂದ ಶುರು ಮಾಡ್ತಾ ಇದೀವಿ. ನಾರ್ಮಲಿ ಯಾವ ಅಕಾಡೆಮಿಗಳಲ್ಲೂ ಫೌಂಡೇಶನ್ ಕೋರ್ಸ್ ಮಾಡಲ್ಲ. ಸೊ ಎಸ್ ಯು ಪಿ ಸಿ ಇಸ್ ದ ಓನ್ಲಿ ಅಕಾಡೆಮಿ ವಿಚ್ ಹಸ್ ಸ್ಟಾರ್ಟೆಡ್ ವಿತ್ ಕಾನ್ಸೆಪ್ಟ್ ಆಫ್ ಫೌಂಡೇಶನ್ ಕೋರ್ಸ್. ಸೊ ಫೌಂಡೇಶನ್ ಕೋರ್ಸ್ ಅಲ್ಲಿ ಯಾವ ವಿದ್ಯಾರ್ಥಿ ಸರ್ ನನಗೆ ಏನೂ ಗೊತ್ತಿಲ್ಲ ಸರ್, ನಾನು ಜೀರೋ ಇಂದ ಪ್ರಿಪರೇಷನ್ ಶುರು ಮಾಡಬೇಕು, ನನಗೆ ಯಾವುದೇ ರೀತಿ ಕೆ ಎಸ್ ಎಕ್ಸಾಮಿನೇಷನ್ಸ್ ಬಗ್ಗೆ ಐಡಿಯಾ ಇಲ್ಲ, ಬಟ್ ಐ ವಾಂಟ್ ಟು ಅಚೀವ್, ನಾನು ಐ ಎ ಎಸ್ ಕೆ ಎಸ್ ಎಕ್ಸಾಮಿನೇಷನ್ಸ್ ಅನ್ನ ಕ್ಲಿಯರ್ ಮಾಡಲೇಬೇಕು ಆ ಟೆಲಿಕಾಸ್ಟ್ ಅನ್ನುವಂಥ ಯಾವ ವಿದ್ಯಾರ್ಥಿಗಳಿರ್ತಾನೋ ಅವನಿಗೆ ಬೇಕಾಗಿರುವಂಥ ಬೇಸಿಕ್ ಮಾಹಿತಿಯನ್ನು ಒದಗಿಸ್ತಕ್ಕಂಥದ್ದೇ ಫೌಂಡೇಶನ್ ಕೋರ್ಸ್. ಇಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಸಿಲೆಬಸ್ ಅನಾಲಿಸಿಸ್ ಅನ್ನು ಮಾಡಿಸ್ತೀವಿ, ಅದ್ರ ಜೊತೆಗೆ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮೇಲೆ ಸಬ್ಜೆಕ್ಟ್ ಅನಾಲೈಸೇಷನ್ ವರ್ಕ್ ಅನ್ನು ಮಾಡಿಸ್ತೀವಿ. ಸೊ ಈ ಎರಡು ವರ್ಕ್ಗಳನ್ನ ನೀವು ಪ್ರಾಪರ್ ಆಗಿ ಮಾಡಿದ್ದೇ ಆದರೆ 50% ನಿಮ್ಮ ಪ್ರಿಪರೇಷನ್ ಕಂಪ್ಲೀಟ್ ಆದಾಗೆ. ಬಿಕಾಸ್ ಇವತ್ತಿಗೊಂದು ನ್ಯೂಸ್ ಪೇಪರ್ ಅನ್ನ ತಗೊಂಡ್ರೆ ಸರ್ ನ್ಯೂಸ್ ಪೇಪರ್ ಅಲ್ಲಿ ಯಾವ್ದನ್ನು ಓದಬೇಕು ಯಾವ್ದನ್ನು ಓದಬಾರ್ದು ಅನ್ನೋ ಕ್ಲಾರಿಟಿ ಗೊತ್ತಾಗಲ್ಲ. ಸೊ ಈ ಫೌಂಡೇಶನ್ ಕೋರ್ಸ್ ಯಾರು ಮುಗಿಸಿರ್ತಾರೋ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಸರ್ ವಾಟ್ ಟು ರೀಡ್ ವಾಟ್ ನಾಟ್ ಟು ರೀಡ್. ಒಂದು ಪುಸ್ತಕವನ್ನು ಕೊಟ್ಟರೆ ನಿಮಗೆ ಯಾವ್ದನ್ನು ಅಂಡರ್ಲೈನ್ ಮಾಡಬೇಕು ಯಾವ್ದನ್ನು ಅಂಡರ್ಲೈನ್ ಮಾಡಬಾರ್ದು, ಹೇಗೆ ಪ್ರಶ್ನೆಗಳು ಕೇಳ್ತಾರೆ, ಯಾವ ಮ್ಯಾನರ್ ಅಲ್ಲಿ ಯಾವ ಐಡಿಯಾದಲ್ಲಿ ಯಾವ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಪ್ರಿಪರೇಷನ್ ಅನ್ನ ಮಾಡಬೇಕು ಅನ್ನುವಂಥ ಎಲ್ಲಾ ಮಾಹಿತಿಗಳು ನಿಮಗೆ ಫೌಂಡೇಶನ್ ಕೋರ್ಸ್ ಅಲ್ಲಿ ದೊರಕುತ್ತೆ. ಸೊ ಫೌಂಡೇಶನ್ ಕೋರ್ಸ್ ಅನ್ನು ಯಾರು ಮುಗಿಸಿರ್ತಾರೋ ಅವರು ದೇ ಆರ್ ರೆಡಿ ಟು ಅಟೆಂಡ್ ದ ಕ್ಲಾಸಸ್. ಸೊ ಕ್ಲಾಸಸ್ ಅನ್ನು ನಾವು 17/2/2020ಕ್ಕೆ ಶುರು ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಫೌಂಡೇಶನ್ಸ್ ಇರುತ್ತೆ. ಫೌಂಡೇಶನ್ ಮುಗಿದಂಥ ವಿದ್ಯಾರ್ಥಿಗಳಿಗೆ ಮಾತ್ರ ತರಗತಿಗೆ ಅಟೆಂಡ್ ಮಾಡೋದಕ್ಕೆ ಅವಕಾಶ ಇರುತ್ತೆ, ಅಡ್ಮಿಷನ್ಸ್ಗೆ ಅವಕಾಶ ಇರುತ್ತೆ, ರೈಟ್. ಅಡ್ಮಿಷನ್ಸ್ ಆರ್ ಆಲ್ರೆಡಿ ಬೀನ್ ಸ್ಟಾರ್ಟೆಡ್, ಸೊ ಅಡ್ಮಿಷನ್ಸ್ ಆಲ್ರೆಡಿ ನಡೀತಾ ಇದೆ, ರೈಟ್. ಸೊ ಅನದರ್ 10 ಡೇಸ್ ಅಡ್ಮಿಷನ್ಸ್ ನಡೆಯುತ್ತೆ. ಸೊ ಪ್ರಾಬಬ್ಲಿ ಬೈ ದಿಸ್ ಮಂತ್ ಎಂಡಲ್ಲಿ ಅಡ್ಮಿಷನ್ಸ್ ಅನ್ನು ಕ್ಲೋಸ್ ಮಾಡ್ತೀವಿ. 17ನೇ ತಾರೀಕಿಂದ ತರಗತಿಗಳು ಪ್ರಾರಂಭವಾಗ್ತವೆ, ರೈಟ್. ಸೊ ಥಿಂಕ್ ಅಬೌಟ್ ಇಟ್. ಬಟ್ ವಾಟ್ ಎವರ್ ದ ಡೀಟೇಲ್ಸ್, ಏನು ನಮ್ಮಲ್ಲಿ ಎರಡು ಬ್ರಾಂಚ್ಗಳಿಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ನಾನು ನಿಮ್ಗೆ ಕೊಟ್ಟಿದ್ದೀನಿ. ಸೊ ಯಾರು ಬ್ಯಾಂಗ್ಳೂರಲ್ಲಿ ಜಾಯಿನ್ ಮಾಡಬೇಕು ಅಂತ ಇರ್ತಾರೋ ಅವರು ಇಲ್ಲಿರುವಂತಹ ನಿಮಗೆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಸಂಪರ್ಕವನ್ನು ಮಾಡಿ, ರೈಟ್. ಸೊ ಫ್ರೆಂಡ್ಸ್, ಟುಡೇ ಫಸ್ಟ್ ಆರ್ಟಿಕಲ್, ಇಂದಿನ ಮೊದಲ ಕರೆಂಟ್ ಇವೆಂಟ್ ಬಂದು ಗವರ್ನಮೆಂಟ್ ಸ್ವೀಟನ್ಸ್ ಏರ್ ಇಂಡಿಯಾ ಆಫರ್ ಪುಟ್ಸ್ 100% ಸ್ಟೇಕ್ ಆನ್ ದ ಟೇಬಲ್. ಸೊ ಎರಡು ಆರ್ಗನೈಸೇಷನ್ ಭಾಳ ಇಂಪಾರ್ಟೆಂಟು ನಮಗೆ. ಮೊದಲನೇದು ಬಿ ಎಸ್ ಎನ್ ಎಲ್, ಅದರ ಜೊತೆಗೆ ಏರ್ ಇಂಡಿಯಾ. ಸೊ ಬಿ ಎಸ್ ಎನ್ ಎಲ್ ಕೂಡ ಪಬ್ಲಿಕ್ ಸೆಕ್ಟರ್ ಕಂಪನಿ, ಅಂದರೆ ಸರ್ಕಾರದ ಕಂಪನಿ, ಏರ್ ಇಂಡಿಯಾ ಕೂಡ ಸರ್ಕಾರದ ಕಂಪನಿ. ಅದರಲ್ಲಿ ಈ ಎರಡು ಆರ್ಗನೈಸೇಷನ್ಗಳನ್ನ ನಾವು ಪ್ರೈವಟೈಸೇಷನ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಇಲ್ಲಿರ್ತಕ್ಕಂಥ ಸ್ಟೇಕ್ಸ್, ಏನು ಸ್ಟೇಕ್ಸ್ ಇದೆ, ಅದರಲ್ಲಿ 100% ಸ್ಟೇಕ್ ಅಂದರೆ ಹೇಳಿದ್ರೆ 100 ರುಪೀಸ್ ಅದರಲ್ಲಿ ಹಣ ಇದ್ದರೆ ಅದರಲ್ಲಿರುವಂಥ ಪೂರ್ತಿ 100 ರುಪೀಸನ್ನು ಅದರ ವ್ಯಾಲ್ಯೂ ಎಡಿಷನ್ಸ್, ಅದರ 100 ರುಪೀಸ್ ವ್ಯಾಲ್ಯೂ ಅಷ್ಟು ಅಥವಾ 100 ಯೂನಿಟ್ಸ್ ಅಷ್ಟು ವ್ಯಾಲ್ಯೂ ಇದ್ರೆ ಆ ಪೂರ್ತಿ 100 ಯೂನಿಟ್ಸ್ ಅಷ್ಟು ವ್ಯಾಲ್ಯೂ ಅನ್ನ ಆಕ್ಚುಲಿ ಅದರ ಸ್ಟೇಕ್ ಅನ್ನ ಅದರಲ್ಲಿ ಇರ್ತಕ್ಕಂಥ ಅಸೆಟ್ ಅನ್ನ ಆಕ್ಚುಲಿ ವಿ ಆರ್ ಗೋಯಿಂಗ್ ಟು ಸೆಲ್, ಕರೆಕ್ಟ್ ಅಲ್ವಾ? ಸೊ ಅದನ್ನ ಡಿಸ್ಇನ್ವೆಸ್ಟ್ಮೆಂಟ್ ಮಾಡುವಂತಹ ಪ್ಲಾನ್ ಇದೆ. ಸ್ಪೆಸಿಫಿಕಲಿ ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಮಾಡುವಂತಹ ಪ್ಲಾನ್. ದ ಯೂನಿಯನ್ ಗವರ್ನಮೆಂಟ್ ಆನ್ ಮಂಡೇ ಇನ್ವೈಟ್ಸ್ ಬಿಡ್ಸ್ ಫಾರ್ 100% ಸ್ಟೇಕ್ ಸೇಲ್ ಆಫ್ ಏರ್ ಇಂಡಿಯಾ. ಅಲ್ಲಿಗೆ 100% ಸ್ಟೇಕ್ ಶೇರ್ ಅಂತ ಹೇಳಿದ್ರೆ ಟ್ರಾನ್ಸ್ಫರ್ ಆಫ್ ದ ಮ್ಯಾನೇಜ್ಮೆಂಟ್ ಕಂಟ್ರೋಲ್. ಸೊ ಕಂಪ್ಲೀಟ್ ಮ್ಯಾನೇಜ್ಮೆಂಟ್ ಕಂಟ್ರೋಲ್ ಇದೆಯಲ್ಲ, ಅದರ ಪೂರ್ತಿ ಮ್ಯಾನೇಜ್ಮೆಂಟ್ ಕಂಟ್ರೋಲ್ ಆಕ್ಚುಲಿ ಏರ್ ಇಂಡಿಯಾ ಏರ್ಕ್ರಾಫ್ಟ್ಗೆ ಸಂಬಂಧಪಟ್ಟಂತೆ ಟ್ರಾನ್ಸ್ಫರ್ ಆಗುತ್ತೆ.
ಆ್ಯಂಡ್ ವಿತ್ ಇಟ್ಸ್ ಕಂಪ್ಲೀಟ್ ಶೇರ್ ಇನ್ ಟೂ ಸಬ್ಸಿಡರೀಸ್. ಇದರಲ್ಲಿ ಎರಡು ಸಬ್ಸಿಡರೀಸ್ ಇದೆ. ಮೊದಲನೇದು ಇಂಟರ್ನ್ಯಾಷನಲ್ ಕ್ಯಾರಿಯರ್ ಏರ್ ಇಂಡಿಯಾ ಎಕ್ಸ್ಪ್ರೆಸ್. ಇಂಟರ್ನ್ಯಾಷನಲ್ ಕ್ಯಾರಿಯರ್ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಏನು ಫ್ಲೈಟ್ಗಳು, ಏರ್ ಇಂಡಿಯಾ ಫ್ಲೈಟ್ಗಳನ್ನ ನೋಡ್ತೀವಿ ಅದು. ಅದರ ಜೊತೆಗೆ ಗ್ರೌಂಡ್ ಹ್ಯಾಂಡ್ಲಿಂಗ್ ಆಮ್ ಏರ್ ಇಂಡಿಯಾ ಸ್ಯಾಟ್ಸ್. ಸೊ ಗ್ರೌಂಡ್ ಹ್ಯಾಂಡ್ಲಿಂಗ್ ಅಂತ ಹೇಳಿದ್ರೆ ಗ್ರೌಂಡ್ ಹ್ಯಾಂಡಲ್ಸ್ ಅಲ್ಲಿ ಲಾಸ್ಟ್ ಅಂಡ್ ಫೌಂಡ್ಸು, ಗ್ರೌಂಡ್ ಸ್ಟಾಫ್, ಸ್ಟೀವ್ ವುಡ್ಸ್ ಯಾರು ವರ್ಕ್ ಮಾಡ್ತಾ ಇರ್ತಾರೋ, ಅಲ್ಲಿ ಅದರ್ ಆಕ್ಟಿವಿಟೀಸ್ ಇರುತ್ತೆ, ಕಾರ್ಗೋ ಹ್ಯಾಂಡ್ಲಿಂಗ್ ಸಚ್ ಥಿಂಗ್ಸ್. ಸೊ ಇದನ್ನ ಮಾಡ್ತಕ್ಕಂಥದ್ದು ಏರ್ ಇಂಡಿಯಾ ಸ್ಯಾಟ್ಸ್. ಈ ರೀತಿ ಎರಡು ಸಬ್ಸಿಡರೀಸ್ ಇದೆಯಲ್ಲ, ಎರಡೂ ಸಬ್ಸಿಡರೀಸನ್ನು ಆಕ್ಚುಲಿ ವಿ ಆರ್ ಜಸ್ಟ್ ಯುನೋ ಬಿಡ್ಡಿಂಗ್ ಇಟ್ ಔಟ್. ಎರಡನ್ನ ಬಿಡ್ ಮಾಡ್ತಾ ಇದ್ರೆ ಅದರಲ್ಲಿ 100% ಬಂದು ಮೊದಲನೇದು ಯಾವುದು, ಇಂಟರ್ನ್ಯಾಷನಲ್ ಏರ್ ಯುನೋ ಕ್ಯಾರಿಯರ್ ಏರ್ ಇಂಡಿಯಾ ಎಕ್ಸ್ಪ್ರೆಸ್. ಅಂದರೆ ಫ್ಲೈಟ್ ಏನು ಇಂಟರ್ನ್ಯಾಷನಲ್ ಟ್ರಾವೆಲಿಂಗ್ ಮಾಡುತ್ತೋ ಅದನ್ನು ಪೂರ್ತಿ ನಾವು ಸೇಲ್ ಮಾಡ್ತಾ ಇದ್ದೀವಿ. ಬಟ್ ಅದರಲ್ಲಿ ಏರ್ ಇಂಡಿಯಾ ಸ್ಯಾಟ್ಸ್ ಇದೆಯಲ್ಲ, ಇಟ್ಸ್ ಅ ಜಾಯಿಂಟ್ ವೆಂಚರ್. ಏರ್ ಇಂಡಿಯಾ ಸ್ಯಾಟ್ಸ್ ಅಂತಕ್ಕಂಥದ್ದು ಒಂದು ಜಾಯಿಂಟ್ ವೆಂಚರ್, ಏರ್ ಇಂಡಿಯಾ ಬಂದು ಇಂಡಿಯಾ ಇಂದ, ಇನ್ನೊಂದು ಸಿಂಗಪೂರ್ ಬೇಸ್ಡ್ ಗ್ರೌಂಡ್ ಹ್ಯಾಂಡ್ಲಿಂಗ್ ಕಂಪನಿ ಸ್ಯಾಟ್ಸ್ ಅಂತ ಹೇಳಿ ಎರಡೂ ಸೇರಿ ಏರ್ ಇಂಡಿಯಾ ಸ್ಯಾಟ್ಸ್ ಆಗಿದೆ ಆಕ್ಚುಲಿ. ಸೊ ಇದರಲ್ಲಿ ಅರೌಂಡ್ 50% ಅನ್ನು ನಾವು ಸ್ಟೇಕ್ ಅನ್ನು ತೆಗಿತಾ ಇದೀವಿ, ಕರೆಕ್ಟ್ ಅಲ್ವಾ? ಸೊ ಇದರಲ್ಲಿ 100%, ಇದರಲ್ಲಿ 50%. ಸೊ ಯಾವುದರಲ್ಲಿ? ಎರಡು ಸಬ್ಸಿಡರೀಸ್ ಅಲ್ಲಿ, ಇಂಟರ್ನ್ಯಾಷನಲ್ ಕ್ಯಾರಿಯರ್ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅಲ್ಲಿ 100% ಅಂಡ್ ಗ್ರೌಂಡ್ ಹ್ಯಾಂಡ್ಲಿಂಗ್ ಆಮ್ ಏರ್ ಇಂಡಿಯಾ ಸ್ಯಾಟ್ಸ್ ಅಲ್ಲಿ 50%, ರೈಟ್? ಸೊ ದ ಗವರ್ಮೆಂಟ್ ಹ್ಯಾಸ್ ಆಫರ್ಡ್ ಟು ಹೈವೋ ಲಯಬಿಲಿಟಿ ವರ್ತ್ ನಿಯರ್ಲಿ 40,000 crore ರುಪೀಸ್. ಸೊ ಅದರಲ್ಲಿ ಲಯಬಿಲಿಟೀಸ್ ಅಂತ ಹೇಳಿದ್ರೆ ಏನು ಸಾಲವನ್ನು ಪಡೆದಿರುತ್ತೆ, ಅದರಲ್ಲಿ ಇರುವಂತಹ ಸಾಲದಲ್ಲಿ 40,000 crore ರುಪೀಸ್ ಅನ್ನ ಹೈವೋಫ್ ಅಂತ ಹೇಳಿದ್ರೆ ತೆಗೆದುಹಾಕುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಸೊ ದಿಸ್ ಇಸ್ ದ ಸೆಕೆಂಡ್ ಅಟೆಂಪ್ಟ್ ಇನ್ ದ 2 years. ಸೊ ಇದು ಎರಡನೇ ಬಾರಿಗೆ ಮೋದಿ ಗವರ್ಮೆಂಟ್ ಆಕ್ಚುಲಿ ಅಟೆಂಡ್ ಮಾಡಿರ್ತಕ್ಕಂಥದ್ದು. ಯಾವ ಪ್ರಯತ್ನದಲ್ಲಿ? ಪ್ರೈವಟೈಸೇಷನ್ ಅನ್ನು ಮಾಡುವಂಥ ಪ್ರಯತ್ನದಲ್ಲಿ ಎರಡನೇ ಪ್ರಯತ್ನ. ಮೊದಲನೇ ಸರಿ ಪ್ರಯತ್ನ ಮಾಡಿದಾಗ ಯಾವುದೇ ರೀತಿ ಪ್ರೈವೇಟ್ ಒಂದು ಸಿಂಗಲ್ ಪ್ರೈವೇಟ್ ಕಂಪನಿ ಕೂಡ ಒಂದು ಅಪ್ರೋಚ್ ಮಾಡಲಿಲ್ಲ, ಯಾರೂ ಕೂಡ ಏರ್ ಇಂಡಿಯಾವನ್ನು ತಗೊಳ್ಳೋದಕ್ಕೆ ಇಷ್ಟಪಡಲಿಲ್ಲ, ರೈಟ್? ಬಟ್ ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ವಿ ಹ್ಯಾವ್ ಗಾನ್ ಫಾರ್ 100% ಸ್ಟೇಕ್ ಸೆಲ್ಲಿಂಗ್. ಸೊ ಅಟ್ ಲೀಸ್ಟ್ ವಿ ವಿಲ್ ಬಿ ವೈಟ್ ಆಕ್ಚುಲಿ ಏನೋ ಮಾರ್ಚ್ ಪ್ರಾಬ್ಲಿ ಮಾರ್ಚ್ 17th ಏನೋ ಡೆಡ್ಲೈನ್ ಕೊಟ್ಟಿದ್ದಾರೆ, ಅದರೊಳಗಡೆ ಯಾರಾದರೂ ಬೇರೆ ಪ್ರೈವೇಟ್ ಪ್ಲೇಯರ್ಸ್ ಏನಾದರೂ ಬಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ದೇ ಹ್ಯಾವ್ ಟು ಡೂ ಇಟ್, ರೈಟ್? ಸೊ ಡೆಡ್ಲೈನ್ ಬಂದು ಮಾರ್ಚ್ ತಿಂಗಳಲ್ಲಿದೆ, ರೈಟ್? ಅಪ್ ಫಾರ್ ಗ್ರಾಬ್ಸ್. ಸೊ ಅಪ್ ಫಾರ್ ಗ್ರಾಬ್ಸ್ ಅಂತ ಹೇಳಿದ್ರೆ ಇಲ್ಲಿ ಟೋಟಲ್ ಏನು ಕ್ವಾಂಟಿಟೇಟಿವ್ಸ್ ಸಿಗುತ್ತೆ ಅಂತ ಹೇಳಿದ್ರೆ 146 ಏರ್ಕ್ರಾಫ್ಟ್ಗಳು ಸಿಗುತ್ತೆ, ಅದರಲ್ಲಿ 56% ಆಫ್ ವಿಚ್ ಆರ್ ಓನ್ಡ್ ಬೈ ದ ಏರ್ಲೈನ್ ಗ್ರೂಪ್ಸ್. ಅಲ್ಲಿಗೆ 146 ಏರ್ಕ್ರಾಫ್ಟ್ಗಳು ಯಾರು ಕೊಂಡ್ಕೋತಾರೋ ಅವ್ರಿಗೆ 146 ಬೈಯರ್ಗೆ 146 ಏರ್ಕ್ರಾಫ್ಟ್ಗಳು ಸಿಗುತ್ತೆ. ಅದು 56%ಗಾದರೆ ಇನ್ನು ರಿಮೈನಿಂಗ್ ಇರ್ತದಲ್ಲ, ರಿಮೈನಿಂಗ್ ಇರೋದೆಲ್ಲ ಲೀಸ್ ಅಲ್ಲಿದೆ, ಆನ್ ಲೀಸ್, ವಿಚ್ ಮೀನ್ಸ್ ದೇ ಆರ್ ನಾಟ್ ಓನ್ಡ್ ಬೈ ದ ಏರ್ ಇಂಡಿಯಾ. ಸೊ ಅಲ್ಲಿಗೆ ದೇ ಆರ್ ಲೀಸ್ ಅಲ್ಲಿದೆ, ಕರೆಕ್ಟ್ ಅಲ್ಲ? ಅಲ್ಲಿಗೆ ಕೊಂಡ್ಕೊಳ್ಳೋನಿಗೆ 146 ಏರ್ಕ್ರಾಫ್ಟ್ಗಳು ಸಿಗುತ್ತೆ, 56% ಆಗುತ್ತೆ ಅದು ಟೋಟಲ್. ಇಟ್ ವಿಲ್ ಆಲ್ಸೋ ಬೆನಿಫಿಟ್ ಫ್ರಮ್ ಆಸ್ ಮಚ್ ಆಸ್ 50% ಆಫ್ ದ ಇಂಟರ್ನ್ಯಾಷನಲ್ ಮಾರ್ಕೆಟ್ ಶೇರ್ ಹೆಲ್ಡ್ ಬೈ ಇಂಡಿಯನ್ ಏರ್ಲೈನ್ಸ್. ಸೊ ಇಂಡಿಯನ್ ಏರ್ಲೈನ್ಸ್ ಏನು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ 50% ಶೇರ್ ಅನ್ನು ಹೊಂದಿದೆಯೋ ಅದರ ಬೆನಿಫಿಟ್ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ. ಆಸ್ ಮನಿ ಹ್ಯಾಸ್ 9,617. ಸೊ 9,617 ಪರ್ಮನೆಂಟ್ ಎಂಪ್ಲಾಯೀಸ್ ಇದಾರೆ ಇಲ್ಲಿ, ವೆರಿ ವೆರಿ ಇಂಪಾರ್ಟೆಂಟ್. ಪರ್ಮನೆಂಟ್ ಎಂಪ್ಲಾಯೀಸ್ ಇದಾರೆ, ಇನ್ಕ್ಲೂಡಿಂಗ್ ಪೈಲಟ್ಸ್, ಪೈಲಟ್ ಅನ್ನು ಸೇರಿ, ಕ್ಯಾಬಿನ್ ಕ್ರೂಗಳನ್ನ ಸೇರಿ. ಅಂದ್ರೆ ಕ್ಯಾಬಿನ್ಸ್ ಅಲ್ಲಿ ಯಾರು ಒಳಗಡೆ ಏನೋ ಫ್ಲೈಟ್ ಇನ್ ಫ್ಲೈಟ್ ಸರ್ವಿಸಸ್ ಅನ್ನು ಮಾಡ್ತಾರೋ ಕ್ಯಾಬಿನ್ ಕ್ರೂ ಅಂತ ಕರೀತಾರೆ. ವಿತ್ ಡೀಪ್ ಟೆಕ್ನಿಕಲ್ ಅಂಡ್ ಆಪರೇಷನಲ್ ಎಕ್ಸ್ಪರ್ಟೈಸ್, ರೈಟ್? ಟೆಕ್ನಿಕಾಲಿಟಿ ಸಿಗುತ್ತೆ, ಆಪರೇಷನ್ ಎಕ್ಸ್ಪರ್ಟೈಸಸ್ ಸಿಗ್ತಾರೆ, ಟೆಕ್ನಿಷಿಯನ್ಸ್ ಸಿಗ್ತಾರೆ, ರೈಟ್? ಸೊ ಸ್ಟೀವರ್ಡ್ಸ್ಗಳು ಸಿಗ್ತಾರೆ, ಗ್ರೌಂಡ್ ಸ್ಟಾಫ್ ಸಿಗ್ತಾರೆ. ವಿಲ್ ಬಿ ಅಪ್ ಫಾರ್ ಗ್ರಾಬ್ಸ್ ಅಲಾಂಗ್ ವಿತ್ ಏರ್ಲೈನ್ ಬ್ರ್ಯಾಂಡ್ ಆಸ್ ವೆಲ್ ಆಸ್ ಅ ಫೇಮಸ್ ಮಹಾರಾಜಾ. ಸೊ ಇಲ್ಲಿ ಫೇಮಸ್ ಮಹಾರಾಜ ಅಂಡ್ ಫ್ಲೈಯಿಂಗ್ ಸ್ವಾರ್ನ್ ಲೋಗೋಸ್ ಇದೆಯಲ್ಲ, ಆ ಎರಡು ಲೋಗೋಸ್ಗಳು ಕೂಡ ಸಿಗುತ್ತೆ. ಸೊ ಇದೆಲ್ಲದು ಸೇರಿ ಬಿಡ್ಡಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಸೊ ಇಟ್ಸ್ ಅ ಗ್ರೇಟ್ ಅಸೆಟ್ ಆಕ್ಚುಲಿ. ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಸಿವಿಲ್ ಏವಿಯೇಷನ್ ಹೇಳ್ತಾರೆ ದೇರ್ ಇಸ್ ಅ ಲಾಟ್ ಆಫ್ ಇಂಟ್ರೆಸ್ಟ್, ತುಂಬಾ ಇಂಟ್ರೆಸ್ಟ್ ಇದೆ ಆಕ್ಚುಲಿ ಇನ್ ಏರ್ ಇಂಡಿಯಾಸ್ ಸೇಲ್, ಏರ್ ಇಂಡಿಯಾ ಸೇಲ್ ಅಲ್ಲಿ ಆಕ್ಚುಲಿ, ಬಿಕಾಸ್ ಇಟ್ ಇಸ್ ಅ ಗ್ರೇಟ್ ಅಸೆಟ್ ಆಕ್ಚುಲಿ. ಸೊ ಯಾರು ತಗೋತಾರೋ ಅವ್ರಿಗೆ ಜಾಸ್ತಿ ಬೆನಿಫಿಟ್ ಆಗುತ್ತೆ ಅಂತ ಹೇಳಿದ್ರೆ, ದ ಪ್ರೈವೇಟ್ ಪ್ಲೇಯರ್ ಕೀನ್ ಟು ಬೈ ಏರ್ ಇಂಡಿಯಾ ವಿಲ್ ಆಲ್ಸೋ ಹ್ಯಾವ್ ಅ ಟೇಕ್ ಆನ್ ಲಯಬಿಲಿಟೀಸ್. ಅವ್ರಿಗೆ ಎರಡನೇ ಜವಾಬ್ದಾರಿ ಏನಪ್ಪ ಇರುತ್ತೆ ಅಂತ ಹೇಳಿದ್ರೆ, ಒಂದು ಸಾಲ ಇದೆ ಇದರಲ್ಲಿ 32,474 crore ಸಾಲ ಇದೆ. ಸೊ ಅದರಲ್ಲಿ ಏರ್ಲೈನ್ನ ಸಾಲ ಬಂದು 23,286 crore. ಸೊ ಈ ಸಾಲವನ್ನು ಕೂಡ ಅವರು ಜೊತೆಗೆ ತಗೋಬೇಕಾಗತ್ತೆ, ಜವಾಬ್ದಾರಿಯಾಗಿ ತಗೋಬೇಕಾಗತ್ತೆ. ಯಾರು ಕೊಂಡುಕೋತಾರೋ ಅವರು ಕೊಂಡುಕೊಳ್ಳುವಾಗ ಈ ಸಾಲದ ಭಾರವನ್ನು ಕೂಡ ಅವರೇ ತೀರಿಸುವಂತ ಹೊರೆಯನ್ನ ಹೊರಬೇಕಾಗತ್ತೆ. ಸೊ ಸ್ಟ್ರಾಟಜಿಕ್ ಡಿಸ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು? ಸೊ ಡಿಸ್ ಇನ್ವೆಸ್ಟ್ಮೆಂಟ್ ಗೊತ್ತು ನಮಗೆ ಏನು. ಫಾರ್ ಎಕ್ಸಾಂಪಲ್, ಈಗ ನೀವು ಒಂದು ಎಕ್ಸಾಂಪಲ್ ತಗೊಳ್ಳಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸರ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಭಾರತ ಸರ್ಕಾರ 44% ಅಷ್ಟು ಹಣವನ್ನು ಹೊಂದಿದೆ. ಅಲ್ಲಿಗೇನು, ಪ್ರತಿ 100 rupees 74 rupees ಯಾರ್ದು ಗವರ್ನಮೆಂಟ್ ಆಫ್ ಇಂಡಿಯಾದು, ಇನ್ನು 26 rupees ಯಾರ್ದು ಪ್ರೈವೇಟ್ ಪ್ಲೇಯರ್ಸ್ದು, ಕರೆಕ್ಟ್ ಅಲ್ವಾ? ಇದರಲ್ಲಿ 74% ಇದೆಯಲ್ಲ, ಇದನ್ನ ಗವರ್ನಮೆಂಟ್ ಓನರ್ಶಿಪ್ ಅಂತ ಕರಿತೀವಿ, ಅಥವಾ ಗವರ್ನಮೆಂಟ್ ಇನ್ ಸ್ಟೇಕ್ ಅಂತ ಕರಿತೀವಿ. ಇದರಲ್ಲಿ ನಾನು 4 rupees ನನಗೆ ಬೇಡ, 4 rupees ಅಷ್ಟು ಶೇರನ್ನು ಬೇರೆ ಯಾರೋ ಪ್ರೈವೇಟ್ ಪ್ಲೇಯರ್ಗೆ ನಾನು ಮಾರ್ತೀನಿ ಅಂತ ಹೇಳಿದ್ರೆ,
ಅದನ್ನ ಡಿಸ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಅಲ್ಲಿಗೆ 74 ರೂಪಾಯಲ್ಲಿ 70 ರೂಪಾಯಿ ಮಾತ್ರ ನಾನು ಇಟ್ಕೋತೀನಿ, 4 ರೂಪಾಯಿಯಷ್ಟು ಶೇರ್ ಎಷ್ಟು ಬರುತ್ತೋ ಅದನ್ನ ನಾನು ವಾಪಸ್ ಕೊಟ್ಬಿಡ್ತೀನಿ ಅಂದ್ರೆ 4 ರೂಪಾಯಿಯಷ್ಟು ವ್ಯಾಲ್ಯೂಷ್ಟು ಅಮೌಂಟ್ ಅನ್ನ ಕೊಟ್ಟು ನಾನು 4 ರೂಪಾಯಿನ ಪಡಿತಾ ಇದ್ದೀನಿ. ಇದನ್ನ ಯಾರು ಕೊಂಡ್ಕೋತಾ ಇದಾರೆ? ಪ್ರೈವೇಟ್ ಆರ್ಗನೈಸೇಷನ್ ಕೊಂಡ್ಕೋತಾ ಇದಾರೆ. ದೀಸ್ ಪ್ರೋಸೆಸ್ ಇದೆಯಲ್ಲ, ಇದನ್ನ ಡಿಸ್ ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್ ಅಂದ್ರೇನು? ಹಣವನ್ನ ಹೂಡಿಕೆ ಮಾಡ್ತಕ್ಕಂಥದ್ದು. 100 ರೂಪೀಸ್ ದುಡ್ಡು ಹಾಕ್ತೇನೆ ನಾನು. ಡಿಸ್ ಇನ್ವೆಸ್ಟ್ಮೆಂಟ್ ಅಂದ್ರೂ ಈ 100 ರೂಪೀಸ್ ಅಲ್ಲಿ 20 ರೂಪಾಯಿಯನ್ನು ಡ್ರಾ ಮಾಡ್ಕೋತಾ ಇದ್ದೀನಿ. ಅಲ್ಲಿಗೆ ನನ್ನ ಇನ್ವೆಸ್ಟ್ಮೆಂಟ್ ಎಷ್ಟು ಉಳಿತು? 80 ರೂಪಾಯಿ ಉಳಿತು. ಕರೆಕ್ಟ್ ಅಲ್ವಾ? ಇದನ್ನ ಡಿಸ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಮೀನ್ಸ್ ಡೈಲ್ಯೂಷನ್ ಆಫ್ ದ ಸ್ಟೇಕ್ ಆಫ್ ದ ಗವರ್ಮೆಂಟ್ ಇನ್ ಪಬ್ಲಿಕ್ ಎಂಟರ್ಪ್ರೈಸಸ್. ಅಂದ್ರೆ ಪಬ್ಲಿಕ್ ಎಂಟರ್ಪ್ರೈಸಸ್ ಏನು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಇರ್ತವೋ ಅದರಲ್ಲಿ ಸರ್ಕಾರದ ಹಣವನ್ನ ವಾಪಸ್ ತಗೊಳ್ಳೋದಕ್ಕೆ ಡಿಸ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಕರೆಕ್ಟ್ ಅಲ್ವಾ? ಅಲ್ಲಿಗೆ ಗವರ್ಮೆಂಟ್ ಸ್ಟಿಲ್ ಮೇ ರಿಮೈನ್ ದ ಓನರ್. ಸೊ 51%ಗಿಂತ ಜಾಸ್ತಿ ಅದರಲ್ಲಿ ಸ್ಟೇಕ್ ಇದ್ರೆ ಗವರ್ಮೆಂಟ್ ಓನರ್ ಆಗಿ ಉಳಿಯುವಂತ ಚಾನ್ಸ್ ಇರುತ್ತೆ. ಬಟ್ ಅದಕ್ಕಿಂತ ಕಡಿಮೆ ಆದ್ರೆ ಗವರ್ಮೆಂಟ್ ಮೇ ಲೂಸ್ ದ ಓನರ್ಶಿಪ್. ಬಟ್ ಅದಕ್ಕಿಂತ ಜಾಸ್ತಿ ಇದ್ರೆ ಸ್ಟಿಲ್ ದೇ ಕ್ಯಾನ್ ಡಿಸ್ಇನ್ವೆಸ್ಟ್. ಅಲ್ಲಿಗೆ 70 ರೂಪಾಯಿಯಿಂದ 74 ರೂಪಾಯಿಗೆ ಡಿಸ್ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು. ಎಕ್ಸಾಂಪಲ್ಸ್ ಅರ್ಥ ಮಾಡ್ಕೊಳ್ಳಿ. ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಓನ್ಲಿ ಡಿಸ್ಇನ್ವೆಸ್ಟ್ಮೆಂಟ್. ನಾನು ಇಲ್ಲಿ ಒಂದು ಎಕ್ಸಾಂಪಲ್ ಹೇಳಿದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ. ಇದು ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಅಲ್ಲ, ದಿಸ್ ಇಸ್ ಜಸ್ಟ್ ಎ ಡಿಸ್ಇನ್ವೆಸ್ಟ್ಮೆಂಟ್. ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ 51%ಗಿಂತ ಕಡಿಮೆ ಡಿಸ್ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು, ಜಾಸ್ತಿ ಡಿಸ್ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು. ಆಕ್ಚುಲಿ ಅಂದ್ರೆ ಅಲ್ಲಿರ್ತಕ್ಕಂಥ ಪೂರ್ತಿ ಸ್ಟೇಕ್ ಅನ್ನ ಸೇರ್ ಮಾಡ್ತಕ್ಕಂಥದ್ದು ಅಲ್ಲಿಗೆ ನಥಿಂಗ್ ಬಟ್ ಪ್ರೈವೇಟೈಸೇಷನ್. ಸೊ ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಟ್ರಾನ್ಸ್ಫರಿಂಗ್ ದ ಕಂಪ್ಲೀಟ್ ಓನರ್ಶಿಪ್ ಅಂಡ್ ಕಂಟ್ರೋಲ್ ಆಫ್ ದ ಪಬ್ಲಿಕ್ ಸೆಕ್ಟರ್. ಆ ಪಬ್ಲಿಕ್ ಸೆಕ್ಟರ್ನ ಕಂಪ್ಲೀಟ್ ಓನರ್ಶಿಪ್ ಮತ್ತೆ ಅದರಲ್ಲಿರುವಂತಹ ಪೂರ್ತಿ ಕಂಟ್ರೋಲ್ ಅನ್ನ ಆಕ್ಚುಲಿ ಪ್ರೈವೇಟೈಸೇಷನ್ ಮಾಡ್ತಕ್ಕಂಥದ್ದು, ಡಿಸ್ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು. ಕರೆಕ್ಟ್. ಸೊ ಎಂಟಿಟಿ ಟು ಸಮ್ ಅದರ್ ಎಂಟಿಟಿ ಮೋಸ್ಟ್ ಬಿ ಪ್ರೈವೇಟ್ ಸೆಕ್ಟರ್. ಕರೆಕ್ಟ್ ಅಲ್ವಾ? ಬೇರೆ ಎಂಟಿಟಿಗೆ ಅಂತ ಹೇಳಿದ್ರೆ ಪ್ರೈವೇಟ್ ಸೆಕ್ಟರ್ಗೆ. ಅನ್ಲೈಕ್ ದ ಸಿಂಪಲ್ ಡಿಸ್ಇನ್ವೆಸ್ಟ್ಮೆಂಟ್, ಸ್ಟ್ರಾಟಜಿಕ್ ಸೇಲ್ ಇಂಪ್ಲೈಸ್ ಸಮ್ ಸಾರ್ಟ್ ಆಫ್ ಪ್ರೈವೇಟೈಸೇಷನ್ ಅಂತ ಹೇಳಿದ್ರೆ ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಅಲ್ಲಿ ಪೂರ್ತಿ ಓನರ್ಶಿಪ್, ಪೂರ್ತಿ ಕಂಟ್ರೋಲ್, ಅಲ್ಲಿಗೆ ಏರ್ ಇಂಡಿಯಾದ ಪೂರ್ತಿ ಓನರ್ಶಿಪ್, ಪೂರ್ತಿ ಕಂಟ್ರೋಲ್, ಪೂರ್ತಿ ಲಯಬಿಲಿಟೀಸ್, ಅದರ ಪೂರ್ತಿ ಜವಾಬ್ದಾರಿಯನ್ನ ಯಾರೋ ಪ್ರೈವೇಟ್ ಇನ್ವೆಸ್ಟ್ಮೆಂಟ್, ಯಾರೋ ಜೆಟ್ ಏರ್ವೇಸ್ ಇವನು ಕೊಂಡ್ಕೊಂಡ ಅಂತ ಹೇಳಿದ್ರೆ ಅಲ್ಲಿಗೆ ಇದರ ಪೂರ್ತಿ ಶೇರ್ ಯಾರಿಗೆ ಹೋಗುತ್ತೆ ಅಥವಾ ಪೂರ್ತಿ ಜವಾಬ್ದಾರಿ ಯಾರಿಗೆ ಹೋಗುತ್ತೆ, ಓನರ್ಶಿಪ್ ಯಾರಿಗೆ ಹೋಗುತ್ತೆ? ಈ ಜೆಟ್ ಏರ್ವೇಸ್ಗೆ ಹೋಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಥಿಂಕ್ ಅಬೌಟ್ ಇನ್ ದಟ್ ಪರ್ಸ್ಪೆಕ್ಟಿವ್, ಆ ರೀತಿ ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡಿ. ಕರೆಕ್ಟ್ ಅಲ್ವಾ? ಇದನ್ನ ನಾವು ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಸೊ ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಇಸ್ ನಥಿಂಗ್ ಬಟ್ ಲೂಸಿಂಗ್ ಔಟ್ ಮೆಜಾರಿಟಿ ಆಫ್ ದ ಸ್ಟೇಕ್ ಫ್ರಮ್ ದ ಗವರ್ಮೆಂಟ್. ಅಲ್ಲಿಗೆ ಗವರ್ಮೆಂಟ್ ನ ಮೆಜಾರಿಟಿ ಸ್ವತ್ತೇನಿರುತ್ತೆ ಅದನ್ನ ಬಿಟ್ಟು ಕೊಡ್ತಕ್ಕಂಥದ್ದು. ಕರೆಕ್ಟ್ ಅಲ್ವಾ? ಅಲ್ಲಿಗೆ ನಥಿಂಗ್ ಬಟ್ ಪ್ರೈವೇಟೈಸೇಷನ್. ಕರೆಕ್ಟ್ ಅಲ್ವಾ? ಖಾಸಗೀಕರಣ ಮಾಡೋದಕ್ಕೆ ಇನ್ನೊಂದು ಹೆಸರಷ್ಟೇ ಅದು, ರೈಟ್? ದ ಡಿಪಾರ್ಟ್ಮೆಂಟ್ ಆಫ್ ಡಿಸ್ಇನ್ವೆಸ್ಟ್ಮೆಂಟ್ ವಾಸ್ ಒನ್ ಆಫ್ ದ ಡಿಪಾರ್ಟ್ಮೆಂಟ್. ಸೊ ಮುಂಚೆ ಡಿಪಾರ್ಟ್ಮೆಂಟ್ ಆಫ್ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಇತ್ತು. ಅದನ್ನ ಆಕ್ಚುಲಿ 14 ಏಪ್ರಿಲ್ 2016 ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂಡ್ ಪಬ್ಲಿಕ್ ಅಸೆಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಮರುನಾಮಕರಣ ಮಾಡಿದ್ದಾರೆ. ನೆನ್ಪಿಟ್ಕೊಳ್ಳಿ, ಡಿಪಾರ್ಟ್ಮೆಂಟ್ ಆಫ್ ಡಿಸ್ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದನ್ನ ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂಡ್ ಪಬ್ಲಿಕ್ ಅಸೆಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಮರುನಾಮಕರಣ ಮಾಡಿದ್ದಾರೆ. ಸೊ ಅಲ್ಲಿಗೆ ಡಿಸ್ಇನ್ವೆಸ್ಟ್ಮೆಂಟ್ ಏನು ಹೂಡಿಕೆಯನ್ನ ನಾವು ಏನೋ ತೆಗಿತೀವಿ, ಆ ಹೂಡಿಕೆಯನ್ನ ತೆಗೆಯುವಿಕೆಯ ಪ್ರೋಸೆಸ್ ಇದೆಯಲ್ಲ, ಹೂಡಿಕೆಯನ್ನು ತೆಗೆಯುವಂಥ ಪ್ರೋಸೆಸ್ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಏನು ಕರಿತೀವಿ, ಈ ಡಿಸ್ಇನ್ವೆಸ್ಟ್ಮೆಂಟ್ ಪ್ರೋಸೆಸ್ ಅನ್ನ ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂಡ್ ಪಬ್ಲಿಕ್ ಅಸೆಟ್ ಮ್ಯಾನೇಜ್ಮೆಂಟ್ ಜೊತೆಗೆ ನೀತಿ ಆಯೋಗ್ ಇಬ್ರು ಸೇರಿ ಆಕ್ಚುಲಿ ಮಾಡ್ತಾರೆ. ಕರೆಕ್ಟ್. ಸೊ ಥಿಂಕ್ ಅಬೌಟ್ ಇಟ್. ಸೊ ಮುಂದಿನ ಆರ್ಟಿಕಲ್ ಬಂದು ಬಹಳ ಇಂಪಾರ್ಟೆಂಟ್. ಆಂಧ್ರಪ್ರದೇಶ ಅಸೆಂಬ್ಲಿ ಅಡಾಪ್ಟ್ಸ್ ರೆಸೊಲ್ಯೂಷನ್ ಟು ಅಬಾಲಿಷ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್. ಸೊ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ ಅನ್ನ ಅಬಾಲಿಷನ್ ಮಾಡುವಂತಹ ಪ್ರಯತ್ನದಲ್ಲಿ ಆಕ್ಚುಲಿ ಆಂಧ್ರಪ್ರದೇಶ ಒಂದು ರೆಸೊಲ್ಯೂಷನ್ಸ್ ಅನ್ನ ಪಾಸ್ ಮಾಡಿದರೆ, ಅದರ ಬಗ್ಗೆ ನೋಡೋಣ, ಬಹಳ ಇಂಪಾರ್ಟೆಂಟ್. ದ ಗವರ್ನಮೆಂಟ್ ಹ್ಯಾಡ್ ಮೂವ್ಡ್ ದ ರೆಸೊಲ್ಯೂಷನ್ ಆಸ್ ಪರ್ ಆರ್ಟಿಕಲ್ 169. ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ, ಎಕ್ಸಾಮ್ಸ್ ಅಲ್ಲಿ ಇದೇ ರೀತಿ ಪ್ರಶ್ನೆಗಳು ಬರ್ತವೆ ನಿಮಗೆ. ಸೊ ಒಂದು ಸ್ಟೇಟು, ಒಂದು ಪರ್ಟಿಕ್ಯುಲರ್ ಸ್ಟೇಟ್ ಆಂಧ್ರಪ್ರದೇಶ, ತನಗೆ 2 ಹೌಸ್ಗಳಿರ್ತವೆ, 2 ಮನೆಗಳಿರ್ತವೆ. ಕರೆಕ್ಟ್ ಅಲ್ವಾ? ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಕರಿತೀವಿ, ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ ಅಂತ ಕರಿತೀವಿ. ಇದರಲ್ಲಿ ಹೇಳೋದಾದ್ರೆ ಒಂದು ವಿಧಾನ ಸಭಾ ಅಂತ ಕರಿಬಹುದು ನಾವು, ಒಂದು ವಿಧಾನ ಪರಿಷತ್ ಅಂತ ಕರಿತೀವಿ ಕರ್ನಾಟಕದಲ್ಲಿ. ಕರೆಕ್ಟ್ ಅಲ್ವಾ? ವಿಧಾನಸಭಾ, ವಿಧಾನ ಪರಿಷತ್. ವಿಧಾನಸಭಾ ಏನು ಲೋವರ್ ಹೌಸ್ ಇದೆ, ಇದು ಪರ್ಮನೆಂಟ್ ಹೌಸ್. ಕರೆಕ್ಟ್ ಅಲ್ವಾ? ಸೊ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ ಇದೆಯಲ್ಲ, ಇದನ್ನ ಯಾವ ಟೈಮಲ್ಲಿ ಬೇಕಿದ್ರು ತೆಗಿಬಹುದು. ಕರೆಕ್ಟ್ ಅಲ್ವಾ? ಸೊ ಇದನ್ನ ತೆಗೆಯುವಂತ ಪ್ರೋಸೆಸ್ ಏನು? ಸೊ ತೆಗೆಯುವಂತ ಪ್ರೋಸೆಸ್ ಏನಂತ ಹೇಳಿದ್ರೆ, ಮೊದಲನೇದು ಸ್ಟೇಟ್ ಗವರ್ನಮೆಂಟ್ ಇರುತ್ತಲ್ಲ, ಈಗ ಆಂಧ್ರಪ್ರದೇಶ ಏನ್ ಮಾಡಿದೆ, ಸ್ಪೆಷಲ್ ಮೆಜಾರಿಟಿ ಮುಖಾಂತರ ಒಂದು ರೆಸೊಲ್ಯೂಷನ್ಸ್ ಅನ್ನ ಪಾಸ್ ಮಾಡ್ತಾರೆ. ಕರೆಕ್ಟ್. ಈ ರೆಸೊಲ್ಯೂಷನ್ಸ್ ಅನ್ನ ಪಾಸ್ ಮಾಡಿದ್ಮೇಲೆ ಇದನ್ನ ಚೇಂಜ್ ಮಾಡ್ತಕ್ಕಂಥವ್ರು ಯಾರು? ಪಾರ್ಲಿಮೆಂಟ್. ಪಾರ್ಲಿಮೆಂಟ್ ಏನ್ ಮಾಡ್ತಾರೆ? ಸೊ ಈ ಸ್ಟೇಟ್ಗೆ ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ ಬೇಡ, ಮೇಲ್ಮನೆ ಬೇಡ, ಅಪ್ಪರ್ ಹೌಸ್ ಬೇಡ ಅಂತ ಹೇಳಿ ಅದನ್ನ ರಿಮೂವ್ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ರಿಮೂವ್ ಮಾಡ್ತಕ್ಕಂಥವ್ರು ಯಾರು?
ಪಾರ್ಲಿಮೆಂಟ್, ಇದಕ್ಕೆ ಯಾರು ಸೈನ್ ಮಾಡ್ತಾರೆ? ಪ್ರೆಸಿಡೆಂಟ್ ಸೈನ್ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಅವಾಗ ಅದು ಅಪ್ರೂವ್ ಆಗುತ್ತೆ. ಬಟ್ ಈ ರೀತಿ ಪಾರ್ಲಿಮೆಂಟ್ ಈ ಒಂದು ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ ಅನ್ನ ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ಯಾರು ಇದಕ್ಕೆ ರೆಸೊಲ್ಯೂಷನ್ಸ್ ಅನ್ನ ಪಾಸ್ ಮಾಡಬೇಕು? ಆ ಸ್ಟೇಟ್, ಯಾವ ಸ್ಟೇಟ್ಗೆ ಈ ಕೌನ್ಸಿಲ್ಸ್ ಬೇಡ ಆ ಸ್ಟೇಟು ರೆಸೊಲ್ಯೂಷನ್ಸ್ ಅನ್ನ ಪಾಸ್ ಮಾಡಬೇಕು. ಆ ರೆಸೊಲ್ಯೂಷನ್ಸ್ ಅನ್ನ ಪಾಸ್ ಮಾಡುವಾಗ ಆ ಸ್ಟೇಟ್ ಯಾವ ಮೆಜಾರಿಟಿಯನ್ನ ಫಾಲೋ ಮಾಡಬೇಕು? ಸ್ಪೆಷಲ್ ಮೆಜಾರಿಟಿಯನ್ನ ಫಾಲೋ ಮಾಡಬೇಕು, ಕರೆಕ್ಟ್ ಅಲ್ವಾ? ಸೊ ಅಲ್ಲಿಗೆ ಪಾರ್ಲಿಮೆಂಟ್ ಯಾವ ಮೆಜಾರಿಟಿಯನ್ನು ಫಾಲೋ ಮಾಡಬೇಕು? ಸಿಂಪಲ್ ಮೆಜಾರಿಟಿಯನ್ನು ಫಾಲೋ ಮಾಡಬೇಕು, ಕರೆಕ್ಟ್? ಸೊ ಪಾರ್ಲಿಮೆಂಟ್ ಸಿಂಪಲ್ ಮೆಜಾರಿಟಿ, ಯಾವ ಸ್ಟೇಟ್ಗೆ ಬೇಡ ಅಸೆಂಬ್ಲಿ, ಏನು ವಿಧಾನ ಪರಿಷತ್ ಯಾವ ಸ್ಟೇಟ್ಗೆ ಬೇಡ ಅದು ಸ್ಪೆಷಲ್ ಮೆಜಾರಿಟಿಯನ್ನು ಫಾಲೋ ಮಾಡಬೇಕು, ಕರೆಕ್ಟ್ ಅಲ್ವಾ? ಸೊ ಅದರಲ್ಲಿ YS ಜಗನ್ಮೋಹನ್ ರೆಡ್ಡಿ ಸೆಡ್ ದ ಕೌನ್ಸಿಲ್ ಹ್ಯಾಡ್ ಲಾಸ್ಟ್ ಇಟ್ಸ್ ಪಬ್ಲಿಕ್ ಯುಟಿಲಿಟಿ. ಅದರಿಂದ ಪಬ್ಲಿಕ್ ಏನು ಯುಟಿಲಿಟಿ ಆಗಬೇಕು ಅದರ ಪ್ರಯೋಜನ ಆಗ್ತಾ ಇಲ್ಲ, ಸೊ ಅದಕ್ಕೆ ನಾವು ಇದನ್ನ ತೆಗಿತಾ ಇದೀವಿ ಅಂತ ಹೇಳ್ತಾ ಇದಾರೆ. ದ ಪಾರ್ಲಿಮೆಂಟ್ ಕ್ಯಾನ್ ಎಬಾಲಿಷ್, ಸೊ ಎಬಾಲಿಷ್ ಆರ್ ಕ್ರಿಯೇಷನ್ ಆಫ್ ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ ಬಗ್ಗೆ ಹೇಳೋದಾದ್ರೆ, ಅಂದರೆ ಒಂದು ಸ್ಟೇಟ್ಗೆ ಸ್ಟೇಟ್ ಈಗ ನಮ್ಮಲ್ಲಿ ಜಮ್ಮು ಕಾಶ್ಮೀರ ಡೈಲ್ಯೂಷನ್ ಆಗೋಕ್ಕೂ ಮುಂಚೆ 6 ಸ್ಟೇಟ್ಗಳಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ ಇತ್ತು, ಕರೆಕ್ಟ್ ಅಲ್ವಾ? 6 ಸ್ಟೇಟ್ಗಳಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ ಇತ್ತು. ಈಗ ಆಂಧ್ರ ಪ್ರದೇಶದಲ್ಲೂ ತೆಗೆದು ಬಿಡ್ತಾ ಇದೀವಿ, ಥಿಂಕ್ ಅಬೌಟ್ ಇಟ್, ರೈಟ್? ಸೊ ಈಗ ಯೂನಿಯನ್ ಟೆರಿಟರಿ ಆಗಿ ನಾವೇನು ಜಮ್ಮು ಕಾಶ್ಮೀರನ ಮಾಡಿದ್ವಿ ವಿತ್ ಲೆಜಿಸ್ಲೇಟಿವ್ ಏನು ಅಸೆಂಬ್ಲೀಸ್, ಕರೆಕ್ಟ್ ಅಲ್ವಾ? ಸೊ ದ ಪಾರ್ಲಿಮೆಂಟ್ ಕ್ಯಾನ್ ಎಬಾಲಿಷ್ ಲೆಜಿಸ್ಲೇಟಿವ್ ಕೌನ್ಸಿಲ್, ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ ಅನ್ನ ಪಾರ್ಲಿಮೆಂಟ್ ಎಬಾಲಿಷ್ ಮಾಡಬಹುದು ಅಥವಾ ಇನ್ಸರ್ಟ್ ಸೇರಿಸಲು ಕೂಡ ಬಹುದು, ಕ್ರಿಯೇಷನ್ ಕೂಡ ಮಾಡಬಹುದು, ಕರೆಕ್ಟ್? ಸೊ ವೇರ್ ಇಟ್ ಇಸ್ ಆಲ್ರೆಡಿ ಎಕ್ಸಿಸ್ಟ್ ಟು ಕ್ರಿಯೇಟ್ ಇಟ್ ವೇರ್ ಇಟ್ ಡಸ್ ನಾಟ್ ಎಕ್ಸಿಸ್ಟ್ ಆಸ್ ಅ ಸಿಂಪಲ್ ಮೆಜಾರಿಟಿ ಅಂತ ಹೇಳಿದ್ರೆ, ಎಲ್ಲಿ ಇರೋದಿಲ್ಲೋ ಅಲ್ಲಿ ಅದನ್ನು ಸೇರಿಸಬಹುದು, ಎಲ್ಲಿ ಇದೆಯೋ ಅಲ್ಲಿಂದ ತೆಗಿಬಹುದು. ಯಾವ ಆರ್ಟಿಕಲ್ ಪ್ರಕಾರ? ಆರ್ಟಿಕಲ್ 169, 169ನೇ ಆರ್ಟಿಕಲ್ ಪ್ರಕಾರ ಪಾರ್ಲಿಮೆಂಟು ಒಂದು ಸ್ಟೇಟ್ಗೆ ಲೆಜಿಸ್ಲೇಟಿವ್ ಕೌನ್ಸಿಲ್ ವಿಧಾನ ಪರಿಷತ್ತನ್ನು ಸೇರಿಸಬಹುದು ಅಥವಾ ಒಂದು ಸ್ಟೇಟ್ಗೆ ವಿಧಾನ ಪರಿಷತ್ತನ್ನು ತೆಗಿಬಹುದು. ಯಾವ ಮೆಜಾರಿಟಿಯಲ್ಲಿ? ಸಿಂಪಲ್ ಮೆಜಾರಿಟಿಯಲ್ಲಿ, ಥಿಂಕ್ ಅಬೌಟ್ ಇಟ್. ಸೊ ದಿಸ್ ದಟ್ ಈಸ್ ದ ಮೆಜಾರಿಟಿ ಆಫ್ ದ ಮೆಂಬರ್ಸ್ ಆಫ್ ಈಚ್ ಹೌಸ್ ಪ್ರೆಸೆಂಟ್ ಅಂಡ್ ವೋಟಿಂಗ್. ಸೊ ಆ ಹೌಸಿನ ಮೆಜಾರಿಟಿ ಆಫ್ ಮೆಂಬರ್ಸು ಪ್ರೆಸೆಂಟ್ ಇರಬೇಕು, ವೋಟಿಂಗ್ ಮಾಡಬೇಕು. ಇದನ್ನು ಸಿಂಪಲ್ ಮೆಜಾರಿಟಿ ಅಂತ ಕರಿತೀವಿ. ಇಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಸಾರಿ ಯಾ ಇಫ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಫ್ ದ ಕನ್ಸರ್ನ್ ಸ್ಟೇಟ್ ಬೈ ಎ ಸ್ಪೆಷಲ್ ಮೆಜಾರಿಟಿ. ಸೊ ಇಲ್ಲಿ ಸಿಂಪಲ್ ಮೆಜಾರಿಟಿ, ಮೆಜಾರಿಟಿ ಆಫ್ ದ ಮೆಂಬರ್ಸ್ ಆಫ್ ದ ಈಚ್ ಹೌಸ್ ಅಂದರೆ ಲೋಕಸಭಾ ಮತ್ತು ರಾಜ್ಯಸಭಾದಿಂದ ಮೆಜಾರಿಟಿ ಆಫ್ ದ ಮೆಂಬರ್ಸ್ ಪ್ರೆಸೆಂಟ್ ಅಂಡ್ ವೋಟಿಂಗ್, ಅವತ್ತಿನ ಅಸೆಂಬ್ಲಿನಲ್ಲಿ ಇರತಕ್ಕಂಥ ಮೆಜಾರಿಟಿ ಆಫ್ ದ ಮೆಂಬರ್ಸ್ ಪ್ರೆಸೆಂಟ್ ಅಂಡ್ ವೋಟಿಂಗ್ ಮಾಡಿದ್ರೆ ಇದನ್ನು ಸಿಂಪಲ್ ಮೆಜಾರಿಟಿ ಅಂತ ಕರಿತೀವಿ. ಬಟ್ ಈ ರೀತಿ ಎಫೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ಸ್ಪೆಷಲ್ ಮೆಜಾರಿಟಿ ಇರಬೇಕು. ಯಾವುದರಿಂದ? ಆ ಪರ್ಟಿಕ್ಯುಲರ್ ಸ್ಟೇಟ್, ಯಾವ ಸ್ಟೇಟ್ಗೆ ವಿಧಾನ ಪರಿಷತ್ ಬೇಡ ಅಥವಾ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಏನು ಕೌನ್ಸಿಲ್ಸ್ ಬೇಡ ಆ ಸ್ಟೇಟಿಂದ ಆಕ್ಚುಲಿ ಸ್ಪೆಷಲ್ ಮೆಜಾರಿಟಿಯಿಂದ ಪಾಸ್ ಆಗಬೇಕು. ಸೊ ಸ್ಪೆಷಲ್ ಮೆಜಾರಿಟಿ ಅಂತ ಹೇಳಿದ್ರೆ ಎ ಮೆಜಾರಿಟಿ ಆಫ್ ದ ಟೋಟಲ್ ಮೆಂಬರ್ಶಿಪ್ ಆಫ್ ದ ಅಸೆಂಬ್ಲಿ. ಟೋಟಲ್ ಮೆಂಬರ್ಶಿಪ್, ಟೋಟಲ್ ಮೆಂಬರ್ಶಿಪ್ ಅಂದ್ರೆ ಎಷ್ಟಾಯ್ತು? ಫಾರ್ ಎಕ್ಸಾಂಪಲ್ ಕರ್ನಾಟಕ ತಗೊಂಡ್ರೆ 224 ಅಂತ ತಗೊಳ್ಳಿ ನೀವು, ಅಪ್ರಾಕ್ಸಿಮೇಟ್ಲಿ 224 ಅಂತ ಹೇಳಿದ್ರೆ ಅದರಲ್ಲಿ ಮೆಜಾರಿಟಿ, ಇದರಲ್ಲಿ ಮೆಜಾರಿಟಿ, ಇದರ ಮೆಜಾರಿಟಿ ಆಫ್ ನಾಟ್ ಲೆಸ್ ದೆನ್ 2/3 ಮೆಜಾರಿಟಿ, 2/3 ಮೆಜಾರಿಟಿ ಆಫ್ ದ ಮೆಂಬರ್ಸ್ ಆಫ್ ದ ಅಸೆಂಬ್ಲಿ ಪ್ರೆಸೆಂಟ್ ಅಂಡ್ ವೋಟಿಂಗ್. ಸೊ ನೆಕ್ಸ್ಟ್ ಆರ್ಟಿಕಲ್ ಬಂದು ಸೆಂಟರ್ ಅಂಡ್ ಅಸ್ಸಾಂ ಗವರ್ನಮೆಂಟ್ ಸೈನ್ ಅಕಾರ್ಡ್ ವಿತ್ ಬೋಡೋ ಗ್ರೂಪ್ಸ್. ಸೊ ಬೋಡೋ ಗ್ರೂಪ್ಗೆ ಸಂಬಂಧಪಟ್ಟಂತೆ ಅಸೆಟ್ ಒಂದು ಅಗ್ರಿಮೆಂಟ್ ಅನ್ನು ಸೈನ್ ಮಾಡಿದ್ದಾರೆ, ಅದರ ಬಗ್ಗೆ ಡೀಟೇಲ್ಸ್ ನೋಡೋಣ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂಡ್ ದ ಅಸ್ಸಾಂ ಗವರ್ನಮೆಂಟ್ ಆಫ್ ಬೋಡೋ ಗ್ರೂಪ್ಸ್ ಆನ್ ಮಂಡೇ ಸೈನ್ಡ್ ಅನ್ ಅಗ್ರಿಮೆಂಟ್ ಟು ರೀಡ್ರಾ ಅಂಡ್ ರೀನೇಮ್ ದ ಬೋಡೋ ಲ್ಯಾಂಡ್ ಟೆರಿಟೋರಿಯಲ್ ಏರಿಯಾ ಡಿಸ್ಟ್ರಿಕ್ಟ್. ಸೊ ಟೆರಿಟೋರಿಯಲ್ ಏರಿಯಾ ಡಿಸ್ಟ್ರಿಕ್ಟ್ ಏನು, ಬೋಡೋ ಲ್ಯಾಂಡಿನ ಟೆರಿಟೋರಿಯಲ್ ಏರಿಯಾ ಡಿಸ್ಟ್ರಿಕ್ಟ್ ಅಂತ ಏನು ಬರುತ್ತೆ ಅದರಲ್ಲಿ ಅದನ್ನ ರೀಡ್ರಾ ಮಾಡ್ತಕ್ಕಂಥ ಆ ಒಂದು ಬಾರ್ಡರ್ನ ರೀಡ್ರಾ ಮಾಡ್ತಕ್ಕಂಥದ್ದು, ಪುನರ್ನಿರ್ಮಾಣ ಮಾಡ್ತಕ್ಕಂಥದ್ದು, ಮತ್ತೆ ಅದಕ್ಕೆ ಹೊಸ ಹೆಸರನ್ನು ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಪರ್ಟಿಕ್ಯುಲರ್ಲಿ 4 ಡಿಸ್ಟ್ರಿಕ್ಟ್ಗಳಲ್ಲಿ. ಸೊ ಮೊದಲನೇದು ಕೊಕ್ರಾ ಜಹರ್ ಡಿಸ್ಟ್ರಿಕ್ಟ್ ಒಂದು, ಚಿರಾಂಗ್ ಡಿಸ್ಟ್ರಿಕ್ಟ್ ಒಂದು, ಬಕ್ಸಾ ಡಿಸ್ಟ್ರಿಕ್ಟ್ ಒಂದು, ಬಕ್ಸಾ ಡಿಸ್ಟ್ರಿಕ್ಟ್ ಅದಾದಮೇಲೆ ಉದಲ್ಗುರಿ ಡಿಸ್ಟ್ರಿಕ್ಟ್. ಸೊ 4 ಡಿಸ್ಟ್ರಿಕ್ಟ್ಗಳಲ್ಲಿ ಮೆಜಾರಿಟಿ ಬೋಡೋ ಪೀಪಲ್ ಏನಿದ್ದಾರೆ ಅವ್ರಿಗೆ ಲ್ಯಾಂಡ್ ಡಿಮಾರ್ಕೇಶನ್ಸ್ ಅನ್ನ ರೀಡ್ರಾ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಆಸ್ ಪರ್ ದ ಅಗ್ರಿಮೆಂಟ್ ವಿಲೇಜಸ್ ಡಾಮಿನೇಟೆಡ್ ಬೈ ಬೋಡೋ ದಟ್ ವರ್ ಪ್ರೆಸೆಂಟ್ಲಿ ಔಟ್ ಸೈಡ್ ದ BTAD ಅಂದ್ರೆ ಬೋಡೋ ಲ್ಯಾಂಡ್ ಟೆರಿಟೋರಿಯಲ್ ಏರಿಯಾ ಡಿಸ್ಟ್ರಿಕ್ಟ್ ಅಂತ ಅರ್ಥ. ಸೊ ಯಾವ ವಿಲೇಜ್ಗಳು, ಯಾವ ಹಳ್ಳಿಗಳು ಆಕ್ಚುಲಿ BTAD ಪರ್ವ್ಯೂಯಿಂದ ಆಚೆ ಉಳಿದಿದ್ದವೋ ಆ ಏರಿಯಾಗಳನ್ನ ಒಳಗಡೆ ಸೇರ್ತಕ್ಕಂಥ ಪ್ರಯತ್ನ, ಕರೆಕ್ಟ್? ಅಲ್ಲಿಗೆ ಬೋಡೋ ಪೀಪಲ್ ಎಲ್ಲಿದ್ದರೋ ಅವರನ್ನ BTADಗೆ ಸೇರಿಸ್ತಕ್ಕಂಥದ್ದು, ಯಾರು ಬೋಡೋ ಪೀಪಲ್ ಅಲ್ವೋ ಅವ್ರನ್ನ ಅಲ್ಲಿಂದ ಆಚೆಗೆ ತೆಗಿತಕ್ಕಂಥ ಪ್ರಯತ್ನ ಇದು, ಕರೆಕ್ಟ್? ಸೊ ಇನ್ಕ್ಲೂಡ್ ಅಂಡ್ ದೋಸ್ ವಿತ್ ನಾನ್ ಬೋಡೋ ಪಾಪ್ಯುಲೇಷನ್ ವುಡ್ ಬಿ ಎಕ್ಸ್ಕ್ಲೂಡೆಡ್. ಅಲ್ಲಿಗೆ ಬೋಡೋ ಪಾಪ್ಯುಲೇಷನ್ ಯಾರು ಇರೋದಿಲ್ವೋ ಅವ್ರನ್ನ ಎಕ್ಸ್ಕ್ಲೂಡ್ ಮಾಡ್ತಕ್ಕಂಥ ಪ್ರಯತ್ನ. ಸೊ ಸ್ನೇಹಿತರೆ ಭಾಳ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಬೋಡೋ ಅಂತಕ್ಕಂಥದ್ದು ಒಂದು ಟ್ರೈಬಲ್ ಗ್ರೂಪ್. ಎಲ್ಲಿ? ಅಸ್ಸಾಮಲ್ಲಿ. ಅಸ್ಸಾಮಲ್ಲಿ ಇರುವಂತಹ ಒಂದು ಎಥಿಕ್ ಟ್ರೈಬಲ್ ಗ್ರೂಪ್ ಇವರು. ಆಕ್ಚುಲಿ ಇವರು ಅರೌಂಡ್ 5-6% ಆ ಟೋಟಲ್ ಪಾಪ್ಯುಲೇಷನ್ಸ್ ಅಲ್ಲಿ ಬರ್ತಾರೆ. ಇವರು ನಿಜವಾಗ್ಲೂ ಅಸ್ಸಾಮೀಸ್ ಅಂತ ಹೇಳಿ, ಈಗ ಒರಿಜಿನಲ್ ಇಂಡಿಯನ್ಸ್ ಅಂತ ಹೇಳಿದ್ರೆ ದ್ರವಿಡಿಯನ್ಸ್ ಅಂತ ಹೆಂಗೆ ಹೇಳ್ತೀವೋ
ಅದೇ ರೀತಿ ಒರಿಜಿನಲ್ ಅಸ್ಸಾಮೀಸ್ ಯಾರಪ್ಪ ಅಂತ ಹೇಳಿದ್ರೆ ಅದರಲ್ಲಿ ಬೋಡೋಗಳು, ಬೋಡೋ ಟ್ರೈಬಲ್ಸು, ದೇ ಆರ್ ದ ಒರಿಜಿನ್ಸ್ ಕರೆಕ್ಟ್ ಅಲ್ವಾ? ದೇ ಆರ್ ರಿಕ್ವೈರ್ ಬಿಕಾಸ್ ಅವರ ಸಂತತಿ ಕಡಿಮೆ ಆಗ್ತದೆ, ಅವರ ಪ್ರೊಟೆಕ್ಷನ್ ಜಾಸ್ತಿ ಬೇಕಾಗಿದೆ. ಆಕ್ಚುಲಿ ಬೋಡೋಸ್ ಲಿವಿಂಗ್ ಇನ್ ದ ಹಿಲ್ಸ್ ವುಡ್ ಬಿ ಗ್ರಾಂಟೆಡ್ ಶೆಡ್ಯೂಲ್ಡ್ ಹಿಲ್ ಟ್ರೈಬ್ ಸ್ಟೇಟಸ್. ಸೊ ಅವ್ರಿಗೆ ಏನು ಹೊಸ ಸ್ಟೇಟಸ್ ಸಿಗುತ್ತೆ ಅಂತ ಹೇಳಿದ್ರೆ ಟ್ರೈಬಲ್ ಏನು ಶೆಡ್ಯೂಲ್ಡ್ ಹಿಲ್ ಟ್ರೈಬ್ ಸ್ಟೇಟಸ್ ಅವರಿಗೆ ಸಿಗುತ್ತೆ. ಆಕ್ಚುಲಿ ಇದರಿಂದ ಏನಾಗುತ್ತೆ, ಅವರಿಗೆ ಲ್ಯಾಂಡ್ಗೆ ರೈಟ್ಸ್ ಸಿಗುತ್ತೆ, ಅವರಿಗೆ ಲ್ಯಾಂಡ್ಗೆ ರೈಟ್ ಸಿಗುತ್ತೆ, ಫಾರೆಸ್ಟ್ ಅಲ್ಲಿ ಇರುವಂತಹ ರಿಸೋರ್ಸಸ್ ಅನ್ನು ಯುಟಿಲೈಸ್ ಮಾಡುವಂತಹ ರೈಟ್ ಸಿಗುತ್ತೆ. ರೈಟ್, ದೇರ್ ಆರ್ ಸರ್ಟನ್ ಅಡ್ವಾಂಟೇಜಸ್. ದ ಅಗ್ರಿಮೆಂಟ್ ಹ್ಯಾಡ್ ನಾಟ್ ಅಡ್ರೆಸ್ ದ ಇಶ್ಯೂ ಆಫ್ ಸಿಟಿಜನ್ಶಿಪ್ ವರ್ಕ್ ಪರ್ಮಿಟ್. ಸೊ ವರ್ಕ್ ಪರ್ಮಿಟ್ ಏನಿದೆ, ಎಲ್ ಒ ಪಿ ಬಗ್ಗೆ ಏನು ಮಾತಾಡಿಲ್ಲ, ಆಕ್ಚುಲಿ ಸಿಟಿಜನ್ಶಿಪ್ ಬಗ್ಗೆ ಏನು ಮಾತಾಡಿಲ್ಲ, ಆಕ್ಚುಲಿ ಲೈನ್ ಆಫ್ ಪರ್ಮಿಟ್ ಬಗ್ಗೆ ಏನು ಮಾತಾಡಿಲ್ಲ. ರೈಟ್, ಸೊ ಅದು ಎರಡು ಡ್ರಾಬ್ಯಾಕ್ಸ್ ಇದೆ ಈ ಪರ್ಟಿಕ್ಯುಲರ್ ಏನು ಬೋಡೋ ಲ್ಯಾಂಡ್ ಟೆರಿಟೋರಿಯಲ್ ರೀಜನ್ ಏರಿಯಾದಲ್ಲಿ. ಅದು ಬಿಟ್ಟರೆ ಸೆವರಲ್ ಬೋಡೋ ಗ್ರೂಪ್ಸ್ ಲೆಡ್ ಬೈ ಆಲ್ ಬೋಡೋ ಸ್ಟೂಡೆಂಟ್ ಯೂನಿಯನ್. ಸೊ ಆಲ್ ಬೋಡೋ ಸ್ಟೂಡೆಂಟ್ ಯೂನಿಯನ್ನ ಏನೋ ಗ್ರೂಪ್ಸ್ ಯಾರಿದ್ದಾರೋ, ಆಕ್ಚುಲಿ ಈ ಬೋಡೋ ಗ್ರೂಪ್ಸ್ ಯಾರಿದ್ದಾರೋ, ದೇ ಹ್ಯಾವ್ ಎಜಿಟೇಟೆಡ್. ಅವರು ತುಂಬಾ ದಿವಸಗಳಿಂದ ಸ್ಟ್ರೈಕ್ ಮಾಡಿದ್ರು, ಹ್ಯಾವ್ ಬಿನ್ ಡಿಮಾಂಡಿಂಗ್ ಎ ಸೆಪರೇಟ್ ಲ್ಯಾಂಡ್. ಅವ್ರಿಗೋಸ್ಕರ ಸೆಪರೇಟ್ ಲ್ಯಾಂಡ್ ಬೇಕು ಫಾರ್ ಎಥ್ನಿಕ್ ಕಮ್ಯುನಿಟಿ ಸಿನ್ಸ್ 1972. ಏನು ಬೋಡೋ ಎಥ್ನಿಕ್ ಕಮ್ಯುನಿಟೀಸ್ ಇದ್ದರು, ಇವ್ರಿಗೋಸ್ಕರ ಸೆಪರೇಟ್ ಲ್ಯಾಂಡ್ ಕೊಡಿ ಅಂತೇಳಿ 1972 ಈ ಬೋಡೋ ಸ್ಟೂಡೆಂಟ್ಸ್ ಯೂನಿಯನ್ ಹೋರಾಟವನ್ನು ನಡೆಸ್ತಾ ಬಂದಿದ್ದಾರೆ. ಮೊಮೆಂಟ್ ದಟ್ ವಾಸ್ ಕ್ಲೈಮ್ಡ್ ನಿಯರ್ಲಿ 4,000 ಲೀವ್ಸ್. ಸೊ ಇಲ್ಲಿವರೆಗೂ 4,000 ಏನು ಪೀಪಲ್ ಇದಕ್ಕೋಸ್ಕರ ಮರಣವನ್ನು ಹೊಂದಿದ್ದಾರೆ. ಕರೆಕ್ಟ್ ಅಲ್ವಾ? ಸೊ ದಿಸ್ ವಿಲ್ ಎಂಡ್ ದ 50-year-old ಬೋಡೋ ಕ್ರೈಸಿಸ್. ಸೊ ಈ ಪರ್ಟಿಕ್ಯುಲರ್ ಡಿಸಿಷನ್ ಏನಿದೆ, ಇದು ಬೋಡೋ ಕ್ರೈಸಿಸ್ ಏನಿದೆ, ಆ ಬೋಡೋ ಕ್ರೈಸಿಸ್ ಅನ್ನ ದಮನ ಮಾಡುತ್ತೆ ಅಂತ ಹೇಳ್ತಾರೆ, ಎಂಡ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಬೋಡೋಸ್ ಏನು ಡಿಮಾಂಡ್ ಮಾಡ್ತಾ ಇದ್ರು, ಅವ್ರ ಡಿಮಾಂಡ್ ಮೀಟ್ ಆಗ್ತದೆ ಅಂತ ಅರ್ಥ. ಸೊ ದಿಸ್ ಆರ್ ಆಲ್ ದ ಕಲ್ಚರ್ಸ್ ಬೋಡೋ ಹೇಗೆ ಡ್ರೆಸ್ ಮಾಡ್ತಾರೆ, ಅವ್ರ ಕಲ್ಚರ್ಸ್, ಅವ್ರ ಯುನೋ ಆರ್ನಮೆಂಟ್ಸು, ವಾಟ್ ಎವರ್ ದ ಟ್ರೆಡಿಷನ್ಸ್ ದೇ ಫಾಲೋ, ಅದ್ರ ಪಿಕ್ಚರ್ಸ್ ಇದೆ. ಸೊ ಬೋಡೋ ಲಾನ್ ಟೆರಿಟೋರಿಯಲ್ ಡಿಸ್ಟ್ರಿಕ್ಸ್ ಅಂತ ಹೇಳಿದ್ರೆ ದಿಸ್ ವಿ ನೋ ದಿಸ್ ಎಂಟೈರ್ ರೀಜನ್ ಇಸ್ ಅಸ್ಸಾಂ. ರೈಟ್ ಅಲ್ಲ? ಸೊ ಅಸ್ಸಾಂ ಪರ್ಟಿಕ್ಯುಲರ್ ಟೆರಿಟರಿ ನಿಮ್ಗೆ ಅಸ್ಸಾಂ ಗೊತ್ತು, ದಿಸ್ ರೀಜನ್ ಇಲ್ಲಿ ಅಸ್ಸಾಂ ಬರುತ್ತೆ. ರೈಟ್, ಇಂಡಿಯಾದಲ್ಲಿ. ಸೊ ಇಲ್ಲಿ ಮೊದಲ 4 ಡಿಸ್ಟ್ರಿಕ್ಟ್ಗಳು, ಅಲ್ಲಿ ಹೆಚ್ಚು ಏನೋ ಬೋಡೋ ಇಲ್ಲಿರ್ತಕ್ಕಂಥ ಕೆಲವೊಂದು ವಿಲೇಜ್ಗಳು ಎಲ್ಲಿ ಡಿಮಾರ್ಕೇಶನ್ ಆಗಿಲ್ಲ, ಇವರೆಲ್ಲ ಬೋಡೋ ಪೀಪಲ್ ಅಂತ ಹೇಳಿ ಡಿಮಾರ್ಕೇಶನ್ ಆಗಿಲ್ಲ, ಅದನ್ನು ಸೇರಿಸುವಂಥ ಪ್ರಯತ್ನ ನಡೀತಾ ಇದೆ. ಅದರಲ್ಲಿ ಕಕ್ರಾ ಜಹರ್ ಡಿಸ್ಟ್ರಿಕ್ಟ್ ಒಂದು, ಚಿರಾಂಗ್ ಡಿಸ್ಟ್ರಿಕ್ಟ್ ಒಂದು, ಬಕ್ಸಾರ್ ಡಿಸ್ಟ್ರಿಕ್ಟ್ ಒಂದು, ಅದಾದಮೇಲೆ ಉದಲ್ಗುರಿ ಡಿಸ್ಟ್ರಿಕ್ಟ್. ಸೊ ಈ ರೀತಿ 4 ಡಿಸ್ಟ್ರಿಕ್ಟ್ಗಳಲ್ಲಿ ಯಾವ ವಿಲೇಜ್ಗಳು ಲೆಫ್ಟ್ ಔಟ್ ಆಗಿದವೋ, ಹೊರಗಡೆ ಇದವೋ, ಅದನ್ನು ಬೋಡೋ ಗ್ರೂಪ್ಗಳಿಗೆ ಸೇರಿಸುವಂಥ ಪ್ರಯತ್ನ. ರೈಟ್. ಸೊ ನೆಕ್ಸ್ಟ್ ಬೋಡೋ ಲ್ಯಾಂಡ್. ಬೋಡೋಸ್ ಆರ್ ದ ಸಿಂಗಲ್ ಲಾರ್ಜೆಸ್ಟ್ ಟ್ರೈಬಲ್ ಕಮ್ಯುನಿಟಿ. ನಾವೆಲ್ಲ ಹೇಳಿದಾಗ ಅವ್ರ ಟ್ರೈಬಲ್ ಕಮ್ಯುನಿಟಿ 5-6% ಆ ಸ್ಟೇಟಿನ ಪಾಪ್ಯುಲೇಷನ್ಸ್ ಅಲ್ಲಿ ಅವರು ಬರ್ತಾರೆ. ದೇ ಹ್ಯಾವ್ ಕಂಟ್ರೋಲ್ ಲಾರ್ಜ್ ಪಾರ್ಟ್ ಆಫ್ ಅಸ್ಸಾಮ್ ಇನ್ ದ ಪಾಸ್ಟ್. ಸೊ ಅವರು ಪಾಸ್ಟ್ ಹಿಂದೆ ತುಂಬ ಹಿಂದೆ ನೋಡೋದಾದರೆ ತುಂಬ ಏರಿಯಾಗಳನ್ನ ಅವರು ಕಂಟ್ರೋಲ್ ಮಾಡ್ಕೊಂಡಿದ್ರು ಆ್ಯಕ್ಚುಲಿ. ಕರೆಕ್ಟ್. ಸೊ ಬಟ್ ಇವತ್ತಿಗೆ ಅವ್ರ ಸಂಖ್ಯೆ ಏನಾಗ್ತದೆ, ಕ್ಷೀಣ ಆಗ್ತಾ ಇದೆ ಅಂದರೆ ಕಡಿಮೆ ಆಗ್ತಾ ಇದೆ. ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ದೇ ಆರ್ ರಿಕ್ವೈರ್ ದ ಪ್ರೊಟೆಕ್ಷನ್, ಅವರಿಗೆ ಪ್ರೊಟೆಕ್ಷನ್ ಅನ್ನ ಅವಶ್ಯಕತೆ ಹೆಚ್ಚಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಮುಸ್ಲಿಮ್ ಪರ್ಸನಲ್ ಲಾ ಆ ಕ್ರೂಷಿಯಲ್ ಇಶ್ಯೂ. ಕರೆಕ್ಟ್. ಒಂದು ಕ್ರೂಷಿಯಲ್ ಇಶ್ಯೂ ಅಂತ ಹೇಳಿ ಆಕ್ಚುಲಿ ಏನು ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಹೇಳುತ್ತೆ ಆಕ್ಚುಲಿ. ರೈಟ್. ದ ಮುಸ್ಲಿಂ ಪರ್ಸನಲ್ ಲಾ ವಿಚ್ ಅಲೌಸ್ ಪ್ರಾಕ್ಟೀಸಸ್ ಲೈಕ್ ಪಾಲಿಗಮಿ ಅಂಡ್ ನಿಕಾ ಹಲಾಲ. ಸೊ ಪಾಲಿಗಮಿ ಅಂತ ಹೇಳಿದ್ರೆ ನಮಗೆ ಗೊತ್ತು, ಬಹುಪತ್ನಿತ್ವ ಅಂತ ಅರ್ಥ. ಅಂದರೆ ಒಬ್ಬ ಮುಸ್ಲಿಂ ಮೆನ್ ತುಂಬ ಪತ್ನಿಯರನ್ನ ಹೊಂದಿರ್ತಾರೆ ಅಂತ. ಸೊ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ಪೆಟಿಷನ್ ಬರುತ್ತೆ ಚಾಲೆಂಜ್ ಮಾಡಿ, ಪಾಲಿಗಮಿ ಮುಸ್ಲಿಮ್ಸ್ ಅಲ್ಲಿ ಏನು ಚಾಲ್ತಿನಲ್ಲಿದೆ, ಅದು ಆರ್ಟಿಕಲ್ 14, 15, 16 ಎಲ್ಲೋ ಈ ಎಲ್ಲ ಆರ್ಟಿಕಲ್ಗಳ ವಿರುದ್ಧವಾಗಿದೆ ಆಕ್ಚುಲಿ, ಇದನ್ನು ತೆಗಿಬೇಕು ಅಂತ. ಇನ್ನೊಂದು ನಿಕಾ ಹಲಾಲ ಅಂತ ಹೇಳಿದ್ರೆ, ಒಬ್ಬ ತಲಾಖ್ ಆದಂತಹ ಅಥವಾ ಏನು ಗಂಡನಿಂದ ಬೇರೆ ಆದಂತಹ ವುಮನ್, ಹೆಣ್ಣು ಮಗಳು. ಸೊ ಈಗ ಫಾರ್ ಎಕ್ಸಾಂಪಲ್ ಹಸ್ಬೆಂಡ್ ಇಂದ ಅವಳು ದೂರ ಆಗಿದ್ದಾಳೆ. ಕರೆಕ್ಟ್. ಸೊ ದೂರ ಆಗಿ ಕೆಲವು ವರ್ಷಗಳಾಗಿದೆ, ಮತ್ತೆ ಅವಳು ತನ್ನ ಹಸ್ಬೆಂಡ್ ಅನ್ನ ವಾಪಸ್ ಸೇರ್ಬೇಕು ಅಂತ ಹೇಳಿದ್ರೆ ಅವಳು ಹಾಗೆ ಸೇರೋದಕ್ಕಾಗೋದಿಲ್ಲ. ಈಗ ಒಬ್ಬ ಹೆಣ್ಣು ಮಗಳು ಒಂದು ಸರಿ ಡಿವೋರ್ಸ್ ಆದ್ಮೇಲೆ ಹಸ್ಬೆಂಡ್ ಇಂದ ಮತ್ತೆ ಪುನಃ ಆ ಗಂಡನ ಹತ್ರ ಸೇರ್ಬೇಕು ಅಂತ ಹೇಳಿದ್ರೆ, ಸೇರೋಕ್ಕೂ ಮುಂಚೆ ಇನ್ನೊಬ್ಬ ವ್ಯಕ್ತಿಯನ್ನ ಮದುವೆ ಆಗಬೇಕು, ಇನ್ನೊಬ್ಬ ವ್ಯಕ್ತಿಯನ್ನ ಮದುವೆ ಆಗಿ ಅವನ ಜೊತೆ ಸಂಸಾರ ಮಾಡಿ ಆಮೇಲೆ ಅವನನ್ನ ಡಿವೋರ್ಸ್ ಮಾಡಿ ಅವನನ್ನ ಬಿಟ್ಟು ಮತ್ತೆ ಹಳೆ ಗಂಡನ ಹತ್ರ ಅವರು ಸಂಸಾರವನ್ನ ಕಂಟಿನ್ಯೂ ಮಾಡಬಹುದು. ದಿಸ್ ಇಸ್ ಕೈಂಡ್ ಆಫ್ ಯುನೋ ನಾನ್ ಅಕ್ಸೆಪ್ಟಬಲ್ ಲಾ ಆಕ್ಚುಲಿ, ನಾನ್ ಅಕ್ಸೆಪ್ಟಬಲ್ ಥಿಂಗ್. ಸೊ ಇದನ್ನ ನಿಕಾ ಹಲಾಲ ಅಂತ ಕರಿತೀವಿ. ಕರೆಕ್ಟ್ ಅಲ್ವಾ? ಸೊ ಇದನ್ನ ನಿಕಾ ಹಲಾಲ ಅಂದ್ರೆ ಹೇಳಿದ್ರೆ, ಒಬ್ಬ ಹೆಣ್ಣು ಮಗಳು ವುಮನ್ ತನ್ನ ಡಿವೋರ್ಸ್ ಆದ್ಮೇಲೆ ಹಳೆ ಗಂಡನ ಹತ್ರ ಸೇರುವಂತ ಒಂದು ಲಾ. ಬಟ್ ಅದಕ್ಕೆ ಲಾ ಏನೈತೆ ಅಂತ ಹೇಳಿದ್ರೆ, ಆ ಹೆಣ್ಣು ಮಗಳು ತನ್ನ ಹಳೆಯ ಗಂಡನ ಹತ್ರ ಮತ್ತೆ ಪುನಃ ಹೋಗಿ ಸೇರ್ಬೇಕಂತ ಹೇಳಿದ್ರೆ, ಸೊ ಅದಕ್ಕಿಂತ ಮುಂಚೆ ಇನ್ನೊಬ್ಬ ಗಂಡನನ್ನ ಮದುವೆ ಆಗಿ ಅವನನ್ನು ಡಿವೋರ್ಸ್ ಮಾಡಿ ಆಮೇಲೆ ಬಂದು ಸೇರ್ಬೇಕು. ಗೊತ್ತಾಯ್ತಲ್ಲ ಪಾಯಿಂಟು? ಸೊ ಇಟ್ ಈಸ್ ಅ ಕಲ್ಚರಲ್ ಇಶ್ಯೂ, ಇದು ಒಂದು ಕಲ್ಚರಲ್ ಇಶ್ಯೂ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಅಂಡ್ ಇದನ್ನ ಸರಿ ಮಾಡಬೇಕಂತ ಹೇಳಿದ್ರೆ, ಆಕ್ಚುಲಿ ಏನು ರಿಲಿಜನ್ ಸೆಂಟಿಮೆಂಟ್ಸ್ ಇದೆ, ಇದನ್ನ ಸರಿ ಮಾಡಬೇಕು ಅಂತ ಹೇಳಿದ್ರೆ ಇಟ್ ಶುಡ್ ಬಿ ಡೆಲ್ಟ್ ವಿತ್ ಲಾ. ಇದನ್ನ ಗವರ್ನಮೆಂಟ್ ಸರಿ ಮಾಡಬೇಕು, ಕೋರ್ಟಿಂದ ಸರಿ ಹೋಗೋದಲ್ಲ ಅಂತ ಹೇಳಿ ಕೋರ್ಟಿನ ವಾದ. ಸೊ ಇದರಲ್ಲಿ ದ ಕಾನ್ಸ್ಟಿಟ್ಯೂಷನ್ ಅಲೋಸ್ ದ
ಕಂಟಿನ್ಯೂಯನ್ಸ್ ಆಫ್ ದ ಡಿಫರೆಂಟ್ ಪ್ರಾಕ್ಟೀಸಸ್ ಆಫ್ ವೇರಿ ರಿಲಿಜನ್ಸ್ ಅಂಟಿಲ್ ದ ಸ್ಟೇಟ್ ಯುನೋ ಸಕ್ಸೀಡ್ಸ್ ಟು ಸೆಕ್ಯೂರ್ ಯೂನಿಫಾರ್ಮ್ ಸಿವಿಲ್ ಕೋಡ್. ಅಲ್ಲಿಗೆ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ಇನ್ನು ಮುಸ್ಲಿಂ ಪರ್ಸನಲ್ ಲಾ ಇದೆ ಅದನ್ನ ಕಂಟಿನ್ಯೂ ಮಾಡಿ, ಹಿಂದೂ ಕೋಡ್ ಬಿಲ್ ಇದೆ ಅದನ್ನ ಕಂಟಿನ್ಯೂ ಮಾಡಿ, ಹಿಂದೂಗಳಿಗೆ ಮುಸ್ಲಿಂಗಳಿಗೆ ಹಿಂದೂ ಮುಸ್ಲಿಂ ಲಾ ಅನ್ನ ಕಂಟಿನ್ಯೂ ಮಾಡಿ, ಎಲ್ಲಿವರೆಗೂ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್. ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಹೇಳಿದ್ರೆ ದೇಶದಾದ್ಯಂತ ಒಂದು ಸಿವಿಲ್ ಕೋಡ್ ಅನ್ನ ಮಾಡೋವರೆಗೂ. ಇವತ್ತು ನಮ್ಮಲ್ಲಿ ಏನಾಗಿದೆ ಅಂದ್ರೆ ಸ್ನೇಹಿತರೆ, ಹಿಂದೂ ಕೋಡ್ ಏನು ಬಿಲ್ ಪ್ರಕಾರ ಹಿಂದೂ ಮ್ಯಾರೇಜ್ ಆಕ್ಟ್, ಹಿಂದೂ ಸಕ್ಸೆಷನ್ ಆಕ್ಟ್ ಅಥವಾ ಹಿಂದೂ ಏನು ಅಡಾಪ್ಷನ್ ಆಕ್ಟ್, ನಮ್ಮಲ್ಲೇ 4 ಆಕ್ಟ್ಗಳಿದ್ದಾವೆ. ಹಿಂದೂ ಕೋಡ್ ಬಿಲ್ಲಲ್ಲಿ 4 ಆಕ್ಟ್ಗಳಿದ್ದಾವೆ. ಅದೇ ರೀತಿ ಮುಸ್ಲಿಂ ಪರ್ಸನಲ್ ಲಾಸ್ ಇದೆ, ಮುಸ್ಲಿಂ ಪರ್ಸನಲ್ ಲಾ ಆಕ್ಟ್ಗಳಿದ್ದಾವೆ, ರೈಟ್. ಸೊ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಆಕ್ಟ್ಸ್ ಇದೆ, ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಕೋಡ್ಸ್ ಇದೆ ಪರ್ಸನಲ್ ಲಾಗಳಿಗೆ ಸಂಬಂಧಪಟ್ಟಂತೆ, ಮ್ಯಾರೇಜು, ಡಿವೋರ್ಸು, ಡೌರಿ ಇದಕ್ಕೆ ಸಂಬಂಧಪಟ್ಟಂತೆ, ಕರೆಕ್ಟ್ ಅಲ್ವಾ? ಬಟ್ ಇದೆಲ್ಲವುದನ್ನು ಯೂನಿಫಾರ್ಮ್ ಒಂದು ಸಿಂಗಲ್ ಕೋಡ್ ಅನ್ನು ಮಾಡಬೇಕು, ಅದನ್ನು ನಾವು UCC ಅಂತ ಕರಿತೀವಿ, ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಕರಿತೀವಿ. ಸೊ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ತರೋವರೆಗೂ ಮುಸ್ಲಿಂ ಪರ್ಸನಲ್ ಲಾ ಏನಿದೆ ಅದನ್ನ ಕಂಟಿನ್ಯೂ ಮಾಡಬಹುದು, ಹಿಂದೂ ಕೋಡ್ ಬಿಲ್ ಏನಿದೆ ಅದನ್ನ ಕಂಟಿನ್ಯೂ ಮಾಡಬಹುದು ಅಂತ ಹೇಳುತ್ತೆ ಕಾನ್ಸ್ಟಿಟ್ಯೂಷನ್, ಕರೆಕ್ಟ್ ಅಲ್ವಾ? ಬಟ್ ಎಷ್ಟೋ ವರ್ಷಗಳಾಯ್ತು ಆಕ್ಚುಲಿ, ಇವತ್ತವರೆಗೂ ಕೂಡ UCCಯನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ದ ಬೋರ್ಡ್ ರೆಪ್ರೆಸೆಂಟ್ ಮಲ್ಟಿಪಲ್ ಸ್ಕೂಲ್ಸ್ ಆಫ್ ಥಾಟ್ಸ್. ಅಲ್ಲಿಗೆ ಏನು AIMPLB ಬೋರ್ಡ್ ಇದೆ, ಸೊ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಇದೆ. ಸೊ ಅದು ಮುಸ್ಲಿಂ ಏನು ಡಿಫ್ರೆಂಟ್ ಸ್ಕೂಲ್ಸ್ ಆಫ್ ಥಾಟ್ಸ್ ಅನ್ನ ಅದು ರೆಪ್ರೆಸೆಂಟೇಷನ್ ಮಾಡುತ್ತೆ. ತುಂಬ ತುಂಬ ಬೇರೆ ಬೇರೆ ಮುಸ್ಲಿಂ ಪರ್ಸನಲ್ ಕಮ್ಯುನಿಟೀಸ್ ಇದೆಯಲ್ಲ ಅದನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಸ್ಟೇಟ್ಮೆಂಟ್ ಹೇಳುತ್ತೆ. ದೇರ್ ಸೋರ್ಸ್ ಆರ್ ದ ಸ್ಕ್ರಿಪ್ಚುರಲ್ ಟೆಕ್ಸ್ಟ್ ಆಫ್ ದೇರ್ ರೆಸ್ಪೆಕ್ಟಿವ್ ರಿಲಿಜನ್. ಸೊ ಅದರಲ್ಲಿ ಸ್ಕ್ರಿಪ್ಚುರಲ್ ರೈಟಿಂಗ್ಸ್ ಆಕ್ಚುಲಿ ಅವರದು ಅವರ ಪರ್ಸನಲ್ ರಿಲಿಜನ್ಗಳಿಗೆ ಅವರು ಬರ್ಕೊಂಡಿರ್ತಕ್ಕಂಥದ್ದು, ಕರೆಕ್ಟ್. ಸೊ ದ ಪರ್ಸನಲ್ ಲಾ ಡಸ್ ನಾಟ್ ಫಾಲ್ ವಿತ್ ಇನ್ ದ ಡೆಫಿನೇಷನ್ ಆಫ್ ಲಾಸ್. ಸೊ ಇದರಲ್ಲಿ ಆರ್ಟಿಕಲ್ 13 ಹೇಳೋ ಪ್ರಕಾರ ಏನು ಡೆಫಿನೇಷನ್ ಆಫ್ ಲಾ ಬರುತ್ತೋ, ಸ್ಟೇಟ್ ಬರುತ್ತೋ, ಆ ಮೀನಿಂಗ್ ಅಲ್ಲಿ ಆಕ್ಚುಲಿ ಪರ್ಸನಲ್ ಲಾ ಬರುವುದಿಲ್ಲ ಅಂತ ಹೇಳಿ ಕೋರ್ಟ್ ಹೇಳುತ್ತೆ. ದ ವ್ಯಾಲಿಡಿಟಿ ಆಫ್ ಅ ಪರ್ಸನಲ್ ಲಾ ಕೆನಾಟ್ ಬಿ ಚಾಲೆಂಜ್ಡ್ ಆನ್ ದ ಬೇಸಿಸ್ ಆಫ್ ಫಂಡಮೆಂಟಲ್ ರೈಟ್. ಅಲ್ಲಿಗೆ ಪರ್ಸನಲ್ ಲಾ ನ ವ್ಯಾಲಿಡಿಟಿ ಇದೆಯಲ್ಲ, ಅದರ ವ್ಯಾಲಿಡಿಟಿಯನ್ನ ಫಂಡಮೆಂಟಲ್ ರೈಟ್ಸ್ ನ ಆಧಾರದ ಮೇಲೆ ಕೇಳೋದಕ್ಕೆ ಬರೋದಿಲ್ಲ, ಕರೆಕ್ಟ್ ಅಲ್ಲ? ಸೊ ಫಂಡಮೆಂಟಲ್ ರೈಟ್ಸ್ ಎನ್ಸ್ಟ್ಯಾಂಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಎನ್ಸ್ಟ್ಯಾನ್ ಆಗಿರುವಂತಹ ಫಂಡಮೆಂಟಲ್ ರೈಟ್ಸ್ ಇದೆಯಲ್ಲ, ಸೊ ಅದರ ಆಧಾರದ ಮೇಲೆ ನೀವು ಪರ್ಸನಲ್ ಲಾವನ್ನ ಚಾಲೆಂಜ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಪಾಲಿಗಮಿ, ನಿಕಾ ಹಲಾಲ, ನನಗಾಗಲೇ ಹೇಳಿದಾಗೆ ಬಾರ್ ಅಗೇನ್ಸ್ಟ್ ರೀ ಮ್ಯಾರೇಜ್ ವಿತ್ ಡಿವೋರ್ಸ್ಡ್ ಹಸ್ಬೆಂಡ್ ವಿತೌಟ್ ಅನ್ ಇಂಟರ್ವೈನಿಂಗ್ ಮ್ಯಾರೇಜ್ ವಿತ್ ಅನದರ್ ಮ್ಯಾನ್. ನಾವಾಗಲೇ ಹೇಳಿದಾಗೆ ಒಬ್ಬ ಏನು ಡಿವೋರ್ಸ್ ಆದಂತಹ ಹೆಣ್ಣು ಮಗಳು ಮತ್ತೆ ಪುನಃ ಗಂಡನ ಜೊತೆ ಸೇರಬೇಕಂತ ಹೇಳಿದ್ರೆ ಒಂದು ಸರಿ ಡಿವೋರ್ಸ್ ಆದ್ಮೇಲೆ ಸೊ ಇಂಟರ್ವೈನಿಂಗ್ ಮ್ಯಾರೇಜ್ ಇನ್ನೊಂದು ಮ್ಯಾರೇಜ್ ಅನ್ನ ಮದುವೆಯಾಗಿ ಆ ಗಂಡನನ್ನ ಡಿವೋರ್ಸ್ ಮಾಡಿ ಮತ್ತೆ ಪುನಃ ಹಳೆ ಗಂಡನನ್ನು ಅವರು ಸೇರಬಹುದು. ಸೊ ವಾಸ್ ಡಿಕ್ಲೇರ್ಡ್ ಅನ್ಕಾನ್ಸ್ಟಿಟ್ಯೂಷನಲ್, ರೈಟ್. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಇಶ್ಯೂಸ್ ಆಕ್ಚುಲಿ ಏನು ರೆಗ್ಯುಲರ್ ಬೇಸಿಸ್ ಅಲ್ಲಿ ಬರ್ತಾ ಇರುತ್ತೆ, ಯು ಶುಡ್ ಬಿ ವೆರಿ ಅವೇರ್ ಆಫ್ ಇಟ್. ಬಟ್ ದ ಪಿಟಿಷನ್ ಇಸ್ ಕ್ಲೈಮಿಂಗ್, ಪಿಟಿಷನ್ ಏನಪ್ಪ ಕ್ಲೈಮ್ ಮಾಡ್ತಿದೆ ಅಂತ ಹೇಳಿದ್ರೆ ಪಾಲಿಗಮಿ, ನಿಕಾ ಹಲಾಲ ಇದೆಯಲ್ಲ, ಇದನ್ನ ವರ್ಡ್ ಬಿ ಟು ಬಿ ಡಿಕ್ಲೇರ್ಡ್ ಆಸ್ ಅನ್ಕಾನ್ಸ್ಟಿಟ್ಯೂಷನಲ್ ಬಿಕಾಸ್ ದೇವರ್ ಆಲ್ ಅನ್ಕಾನ್ಸ್ಟಿಟ್ಯೂಷನಲ್ ಆಕ್ಟಿವಿಟೀಸ್ ಆಕ್ಚುಲಿ, ಕರೆಕ್ಟ್ ಅಲ್ವಾ? ಸೊ ನೀಡ್ ಆಫ್ ದ ಅವರ್ ಪ್ರೆಸೆಂಟ್ ಏನಪ್ಪ ಆಗ್ಬೇಕು ಅಂತ ಹೇಳಿದ್ರೆ ಪಿಟಿಷನರ್ಸ್ ಏನ್ ಕ್ಲೈಮ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸೆಕ್ಷನ್ 2 ಆಫ್ ದ ಮುಸ್ಲಿಂ ಪರ್ಸನಲ್ ಲಾ ಅಥವಾ ಏನ್ ಶರಿಯತ್ ಅಪ್ಲಿಕೇಶನ್ ಲಾ 1937 ಹೇಳುತ್ತೆ, ವಿಚ್ ವೈಲೇಟ್ಸ್ ಆರ್ಟಿಕಲ್ 14, 15, 21 ಆಫ್ ದ ಕಾನ್ಸ್ಟಿಟ್ಯೂಷನ್ ಇನ್ ಸೋ ಫಾರ್ ಆಸ್ ಸೀಕ್ಸ್ ಟು ರೆಕಗ್ನೈಸ್ ದ ವ್ಯಾಲಿಡಿಟಿ ಯು ನೋ ವ್ಯಾಲಿಡೇಟ್ ಪಾಲಿಗಮಿ ನಿಕಾ ಹಲಾಲ. ಸೊ ಪಿಟಿಷನರ್ ಡಿಮಾಂಡ್ ಇರತಕ್ಕಂಥದ್ದು ಸೆಕ್ಷನ್ 2 ಏನು ನಿಕಾ ಹಲಾಲ ಮತ್ತೆ ಪಾಲಿಗಮಿಯನ್ನು ಹೇಳುತ್ತೆ ಇದನ್ನು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ಡಿಕ್ಲೇರ್ ಮಾಡಬೇಕು, ವಿಚ್ ವೈಲೇಟ್ಸ್ ದ ಆರ್ಟಿಕಲ್ 14, 15 ಅಂತ ಹೇಳ್ತಾರೆ ಅಂಡ್ 21 ಅಂತ ಹೇಳ್ತಾರೆ. ಬಟ್ ದ ಬೋರ್ಡ್ ಸೆಟ್ ದ ಪಿಟಿಷನ್ ಇಸ್ ಎ ಪುಷ್ ಫಾರ್ ಜುಡಿಷಿಯಲ್ ಪ್ರೊನೌನ್ಸ್ಮೆಂಟ್ ಟು ಬ್ರಿಂಗ್ ದ UCC. ಸೊ ಅಲ್ಲಿಗೆ ಜುಡಿಷಿಯಲ್ ಪ್ರೊನೌನ್ಸ್ಮೆಂಟ್ ಬೇಕು UCCಯನ್ನು ಬ್ರಿಂಗ್ ಮಾಡೋದಕ್ಕೆ ಅಂತ ಹೇಳಿ ಬೋರ್ಡ್ ಹೇಳ್ತಾರೆ, ಕರೆಕ್ಟ್ ಅಲ್ವಾ? ಇಟ್ ಆರ್ಗ್ಯೂಡ್ ದಟ್ ಇವನ್ ಆರ್ಟಿಕಲ್ 44 ಆಫ್ ದ ಕಾನ್ಸ್ಟಿಟ್ಯೂಷನ್ ಓನ್ಲಿ ಸೀಸ್ ದಟ್ ಸ್ಟೇಟ್ ಶುಡ್ ಟ್ರೈ ಟು ಬ್ರಿಂಗ್ UCC. ಆರ್ಟಿಕಲ್ 44 ಆಫ್ ದ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ, ಸೊ ಸ್ಟೇಟ್ ಅಂತ ಹೇಳಿದ್ರೆ ಗವರ್ನಮೆಂಟ್ ಶುಡ್ ಟ್ರೈ ಟು ಬ್ರಿಂಗ್ ದ UCC ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನು ತಗೊಂಡ್ಬರುವಂತ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳುತ್ತೆ. ಸೊ ಅಹಮದಾಬಾದ್ ವುಮನ್ ಆಕ್ಷನ್ ಗ್ರೂಪ್ ಕೇಸ್, ಈ ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ಸುಪ್ರೀಂ ಕೋರ್ಟ್ ರೆಫ್ಯೂಸಸ್ ಟು ಎಕ್ಸಾಮಿನ್ ವೆದರ್ ಪಾಲಿಗಮಿ ಇನ್ ಮುಸ್ಲಿಂ ಲಾ ಇಸ್ ಇಲ್ಲೀಗಲ್ ಆಸ್ ಅನ್ ಆಕ್ಟ್ ಆಫ್ ಕ್ರುಯಾಲ್ಟಿ. ಸೊ ಇದನ್ನ ಇಲ್ಲೀಗಲ್ ಆಸ್ ಅನ್ ಆಕ್ಟ್ ಆಫ್ ಕ್ರುಯಾಲ್ಟಿ ಅಂತ ಹೇಳಿ ಇದನ್ನ ಡಿಬಾರ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಪರ್ಟಿಕ್ಯುಲರ್ಲಿ ಅಹಮದಾಬಾದ್ ವುಮನ್ ಆಕ್ಷನ್ ಗ್ರೂಪ್ ಕೇಸ್ ಅಲ್ಲಿ ರಿಜೆಕ್ಟ್ ಮಾಡ್ತಾರೆ. ದ ಕೋರ್ಟ್ ಸೆಡ್, ಕೋರ್ಟ್ ಏನಪ್ಪ ಹೇಳ್ತಾರೆ ಅಂತ ಹೇಳಿದ್ರೆ, ಶುಡ್ ಬಿ ಡೆಲ್ಟ್ ವಿತ್ ಬೈ ದ ಲೆಜಿಸ್ಲೇಚರ್ ಅಂಡ್ ನಾಟ್ ಬೈ ದ ಕೋರ್ಟ್. ಈ ತರದ ಇಶ್ಯೂಗಳನ್ನ ಆಕ್ಚುಲಿ UCCಯನ್ನು ಬ್ರಿಂಗ್ ಮಾಡಬೇಕು ಆಕ್ಚುಲಿ. ಅದರ ಜೊತೆಗೆ ಇಶ್ಯೂ ಸಚ್ ಆಸ್ ಶುಡ್ ಬಿ ಡೆಲ್ಟ್ ವಿತ್ ಬೈ ದ ಲೆಜಿಸ್ಲೇಚರ್, ಲೆಜಿಸ್ಲೇಚರ್ ಇದನ್ನ ಮಾಡಬೇಕು ಹೊರತು ಕೋರ್ಟ್ ಅಲ್ಲ. ವಿ ಕೆನಾಟ್ ಮೇಕ್ ದ ಲಾಸ್, ಕರೆಕ್ಟ್ ಅಲ್ವಾ? ಈ ಲಾಸ್ ಅನ್ನು ಯಾರು ಮಾಡಬೇಕು? ಲೆಜಿಸ್ಲೇಚರ್ಸ್ ಮಾಡಬೇಕು, ಸ್ಟೇಟ್ ಮಾಡಬೇಕು, ಗವರ್ನಮೆಂಟ್ ಮಾಡಬೇಕು ಅಂತ ಹೇಳ್ತಾರೆ. The board said the right of Muslim women are already secure under Muslim Women Protection Rights of Divorce Act 1986. So board helo prakara Muslim women ge protection en beku ad ellavudu kuda ide. Already Muslim Women Protection of Rights on Divorce Act 1986 under alli mention agide anta board helutha.
ಸೊ ಟ್ರಿಪಲ್ ತಲಾಖ್ ನಿಮ್ಗೆಲ್ಲ ಗೊತ್ತು, ಶರಿಯತ್ ಲಾ ಅಂತ ಕರಿತೀವಿ, ಶರಿಯತ್ ಲಾ ಅಥವಾ ಇಸ್ಲಾಮಿಕ್ ಲಾ, ವೇರ್ ಅ ಹಸ್ಬೆಂಡ್ ಕ್ಯಾನ್ ಡಿವೋರ್ಸ್ ಇಸ್ ವೈಫ್ ಬೈ ಪ್ರೊನೌನ್ಸಿಂಗ್ ತಲಾಖ್. ಸೊ ತಲಾಖ್ ತಲಾಖ್ ಅಂತೇಳಿ ಮೂರು ಸರಿ ಹೇಳಿ, ಸೊ ಹೆಂಡತಿಯನ್ನು ಡಿವೋರ್ಸ್ ಮಾಡುವಂತ ಒಂದು ಓರಲ್ ತಲಾಖ್, ಕರೆಕ್ಟ್ ಅಲ್ಲ. ಸೊ ಇದರಲ್ಲಿ ಇಸ್ಲಾಮಿಕ್ ಲಾನಲ್ಲಿ ಮೂರು ರೀತಿ ಡಿವೋರ್ಸ್ ಬರುತ್ತೆ ಆಕ್ಚುಲಿ, ಒಂದು ಅಶಾನ್, ಇನ್ನೊಂದು ಹಸಾನ್, ಅಂಡ್ ಮೂರನೇದು ತಲಾಖ್ ಇ ಬಿದಾತ್ ಅಂದ್ರೆ ಟ್ರಿಪಲ್ ತಲಾಖ್ ಅಂತ ಅರ್ಥ. ವೈಲ್ ದ ಫಾರ್ಮರ್ ಟು ಆರ್ ರಿವೋಕಬಲ್, ಅಲ್ಲಿ ಎರಡ್ ಮುಂದೆ ಇರತಕ್ಕಂಥ ಎರಡು ರಿವೋಕಬಲ್ ಅಂದ್ರೆ ಇದನ್ನ ಕ್ಯಾನ್ಸಲ್ ಮಾಡಬಹುದು ಅಲ್ವಾ, ತೆಗಿಬಹುದು. ಬಟ್ ಇರ್ರಿವೋಕಬಲ್ ಯಾವ್ದಂತ ಹೇಳಿದ್ರೆ ಟ್ರಿಪಲ್ ತಲಾಖ್. ಒಂದ್ಸರಿ ಟ್ರಿಪಲ್ ತಲಾಖ್ ಆದ್ರೆ ಅದನ್ನ ಮತ್ತೆ ರಿವೋಕ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಇಟ್ಸ್ ಇರ್ರಿವೋಕಬಲ್ ಅಂದ್ರೆ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ, ಇಟ್ ವಿಲ್ ಅಪ್ಲಿಕೇಬಲ್ ಅಂತ ಅರ್ಥ. ಸೊ ಇಟ್ ಈಸ್ ಮೈನ್ಲಿ ಪ್ರಿವೆಲೆಂಟ್ ಅಮಂಗ್ ಇಂಡಿಯಾಸ್ ಮುಸ್ಲಿಮ್ಸ್, ಇದು ಹೆಚ್ಚು ಇರತಕ್ಕಂಥದ್ದು ಇಂಡಿಯನ್ ಮುಸ್ಲಿಮ್ಸ್ ಅಲ್ಲಿ ಜಾಸ್ತಿ ಇರತಕ್ಕಂಥದ್ದು. ಅಂಡ್ ಫಾಲೋ ದ ಹನ್ಫಿ ಹೆನಾಫಿ ಸ್ಕೂಲ್ ಆಫ್ ಇಸ್ಲಾಮಿಕ್ ಲಾ, ಯಾರು ಹೆನಾಫಿ ಸ್ಕೂಲ್ ಆಫ್ ಇಸ್ಲಾಮಿಕ್ ಲಾವನ್ನು ಇಂಡಿಯಾದಲ್ಲಿ ಫಾಲೋ ಮಾಡ್ತಾ ಇದ್ರೆ ಅವರಲ್ಲಿ ಇದು ಹೆಚ್ಚು ಪ್ರಿವೇಲಿಂಗ್ ಇದೆ ಅಂತ ಹೇಳ್ತಾರೆ. ಸೊ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಹೇಳೋದಾದ್ರೆ, ದ ಕಾನ್ಸ್ಟಿಟ್ಯೂಷನ್ ಇನ್ ಆರ್ಟಿಕಲ್ 44 ರಿಕ್ವೈರ್ ದ ಸ್ಟೇಟ್ ಟು ಸ್ಟ್ರೈವ್. ಸ್ಟೇಟ್ ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಅಂತ ಅರ್ಥ ಅಲ್ಲ ಸ್ನೇಹಿತರೆ, ಸ್ಟೇಟ್ ಮೀನಿಂಗ್ ಏನು, ಆರ್ಟಿಕಲ್ 13 ಹೇಳುವ ಪ್ರಕಾರ ಸ್ಟೇಟ್ ಅಂತ ಹೇಳಿದ್ರೆ ಇಟ್ ಈಸ್ ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್, ಎಲ್ ಐ ಸಿ, ವಾಟ್ ಎವರ್ ದ ಆರ್ಗನೈಸೇಷನ್, ಏನು ಗವರ್ನಮೆಂಟ್ಸ್ ಇದು ಎಲ್ಲದನ್ನ ಮೀನಿಂಗ್ ಅನ್ನ ಸೇರಿಸಿ ಸ್ಟೇಟ್ ಅಂತ ಹೇಳ್ತಾರೆ. ಸೊ ಆರ್ಟಿಕಲ್ 44 ಹೇಳುವ ಪ್ರಕಾರ ದ ಸ್ಟೇಟ್ ಟು ಸ್ಟ್ರೈವ್ ಟು ಸೆಕ್ಯೂರ್ ಫಾರ್ ಸಿಟಿಸನ್ಸ್ ಆ ಯೂನಿಫಾರ್ಮ್ ಸಿವಿಲ್ ಕೋಡ್. ಸೊ ಅಲ್ಲಿಗೆ ಸರ್ಕಾರ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ತಗೊಂಡು ಬರಬೇಕು ಅನ್ನುವಂಥ ಪ್ರಯತ್ನ, ಕರೆಕ್ಟ್ ಅಲ್ವಾ. ಸೊ ಇಲ್ಲಿವರೆಗೂ ಯಾವುದೇ ರೀತಿ ನೋ ಆಕ್ಷನ್ ಹ್ಯಾಸ್ ಬಿನ್ ಟೇಕನ್, ಇದುವರೆಗೆ ಯಾವುದೇ ರೀತಿ ಆಕ್ಷನ್ಸ್ ಅನ್ನ ಸಿವಿಲ್ ಕೋಡ್ ಬಗ್ಗೆ ತಗೊಂಡಿಲ್ಲ. ಸೊ ಹಿಂದೂ ಪರ್ಸನಲ್ ಲಾ ವರ್ ಕೋಡಿಫೈಡ್ ಇನ್ ದ ಇಯರ್ 1956. ನಾವಾಗಲೇ ಹೇಳಿದಾಗೆ ಹಿಂದೂ ಪರ್ಸನಲ್ ಲಾ ಅನ್ನ ಹಿಂದೂ ಕೋಡ್ ಬಿಲ್ ಅಂತ ಇದರ ಮುಖಾಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅದರ ಜೊತೆಗೆ ನೆಹರು, ಕರೆಕ್ಟ್ ಅಲ್ಲ. ಸೊ ಇವರಿಬ್ರು ಸೇರಿ ಆಕ್ಚುಲಿ ಹಿಂದೂ ಕೋಡ್ ಬಿಲ್ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದು. ಇದರಲ್ಲಿ ನಾನು ಆವಾಗಲೇ ಹೇಳಿದಾಗ ನಾಲ್ಕು ಡಿವಿಷನ್ಸ್ ಬರುತ್ತೆ. ಸೊ ಹಿಂದೂ ಅಡಾಪ್ಷನ್ ಆಕ್ಟ್, ಹಿಂದೂ ಸಕ್ಸೆಷನ್ ಆಕ್ಟ್, ಹಿಂದೂ ಮ್ಯಾರೇಜ್ ಆಕ್ಟ್, ಕರೆಕ್ಟ್ ಅಲ್ಲ. ಸೀರೀಸ್ ನಾಲ್ಕು ಡಿವಿಷನ್ಸ್ ಬರುತ್ತೆ. ಸೊ ಆ ಡಿವಿಷನ್ಸ್ ಅಲ್ಲಿ ಇವತ್ತು ಫಾಲೋ ಮಾಡ್ತಾ ಇದೀವಿ. ಸೊ ಹವೆವರ್ ದೆರ್ ಹ್ಯಾಸ್ ಬೀನ್ ಎನ್ ನೋ ಅಟೆಂಪ್ಟ್ ಟು ಫ್ರೇಮ್ ಎ ಯೂನಿಫಾರ್ಮ್ ಸಿವಿಲ್ ಕೋಡ್. ಇಲ್ಲಿವರೆಗೂ ಯೂನಿಫಾರ್ಮ್ ಸಿವಿಲ್ ಕೋಡ್ ನಮ್ಮ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಯಾವುದೇ ಪ್ರಯತ್ನವನ್ನು ನಾವು ಮಾಡಿಲ್ಲ. ದ ಸುಪ್ರೀಂ ಕೋರ್ಟ್ ಹ್ಯಾಸ್ ಸೆಡ್ ದ ಸ್ಟೇಟ್ ಆಫ್ ಗೋವಾ. ಸೊ ಸುಪ್ರೀಂ ಕೋರ್ಟ್ ಹೇಳುತ್ತೆ ಗೋವಾ ಸ್ಟೇಟ್ ಇಂದ ನಾವು ಕಲಿಬೇಕು, ಶೈನಿಂಗ್ ಎಕ್ಸಾಂಪಲ್, ಬಿಕಾಸ್ ಆ ಸ್ಟೇಟ್ ಅಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಇದೆ, ವೆರಿ ವೆರಿ ಇಂಪಾರ್ಟೆಂಟ್, ಅಪ್ಲಿಕೇಬಲ್ ಟು ಆಲ್ ರಿಗಾರ್ಡ್ಲೆಸ್ ಆಫ್ ದ ರಿಲಿಜನ್. ಅವ್ರು ಯಾವ್ದೇ ರಿಲಿಜನ್ಸ್ ಇರಲಿ ಎಲ್ರಿಗೂ ಕೂಡ ಅಪ್ಲೈ ಆಗುತ್ತೆ ಅಂತ ಹೇಳ್ತಾರೆ. ಸೊ ಮೈನ್ಸ್ ಎಕ್ಸಾಮ್ಸ್ ಅಲ್ಲಿ ಬರೆಯುವಾಗ ಈ ಎಕ್ಸಾಂಪಲ್ಸ್ ಅನ್ನ ನೀವು ಯೂಸ್ ಮಾಡಿ. ಸೊ ದ ನೆಕ್ಸ್ಟ್ ಆರ್ಟಿಕಲ್ ಇಸ್ ಕ್ರೈಮ್ಸ್ ಅಂಡ್ ಪಾಲಿಟಿಕ್ಸ್. ಸೊ ಇದು ಬಹಳ ಇಂಪಾರ್ಟೆಂಟ್ ಎಡಿಟೋರಿಯಲ್ ಆರ್ಟಿಕಲ್ ಇವತ್ತು, ಮೊದಲನೇ ಆರ್ಟಿಕಲ್. ದ ಸುಪ್ರೀಂ ಕೋರ್ಟ್ ಹ್ಯಾಸ್ ಟೇಕನ್ ಡಿಸಿಷನ್ ಬೈ ಅಗ್ರೀಯಿಂಗ್ ಟು ಹಿಯರ್ ಎ ಪ್ಲಿಯಾ ಫ್ರಮ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಟು ಡೈರೆಕ್ಟ್ ಪೊಲಿಟಿಕಲ್ ಪಾರ್ಟೀಸ್ ಟು ನಾಟ್ ಫೈಲ್ಡ್ ಕ್ಯಾಂಡಿಡೇಟ್ಸ್ ವಿತ್ ಕ್ರಿಮಿನಲ್ ಅಟೆಂಡೆಂಟ್ಸ್. ಸೊ ಸುಪ್ರೀಂ ಕೋರ್ಟ್ ಒಂದು ಪೆಟಿಷನ್ಸ್ ಅನ್ನು ತಗೊಳ್ಳುವಂತ ಪ್ರಯತ್ನದಲ್ಲಿದೆ. ಏನಪ್ಪ ಅಂತ ಹೇಳಿದ್ರೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದೆಯಲ್ಲ, ಎಲೆಕ್ಷನ್ ಆಫ್ ಕಮಿಷನ್ ಆಫ್ ಇಂಡಿಯಾ ಒಂದು ಇಂಪಾರ್ಟೆಂಟ್ ಡಿಸಿಷನ್ಸ್ ಅನ್ನು ತಗೊಳ್ಳುವಂತ ಪ್ರಯತ್ನದಲ್ಲಿದೆ. ಏನಂತ ಹೇಳಿದ್ರೆ, ಯಾರಿಗೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆಯೋ ಆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರತಕ್ಕಂಥವ್ರನ್ನ ಎಲೆಕ್ಷನ್ಗೆ ಕೂರಿಸಬಾರ್ದು, ಅವರಿಗೆ ಎಲೆಕ್ಷನ್ ಟಿಕೆಟ್ಸ್ ಅನ್ನು ಕೊಡಬಾರ್ದು, ಇದಕ್ಕೆ ಸಂಬಂಧಪಟ್ಟಂತ ಲಾ ಅನ್ನ ಮಾಡಬೇಕು, ಕರೆಕ್ಟ್ ಅಲ್ವಾ. ಇದಕ್ಕೆ ಸಂಬಂಧಪಟ್ಟಂತ ಪಿಟಿಷನ್ಸ್ ಅನ್ನು ಸುಪ್ರೀಂ ಕೋರ್ಟ್ ಡೀಲ್ ಮಾಡ್ತಾರೆ. ಸೊ ಏನಾಗಿದೆ ಅಂತ ಹೇಳಿದ್ರೆ, 46% ಆಫ್ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಹ್ಯಾವ್ ಕ್ರಿಮಿನಲ್ ರೆಕಾರ್ಡ್ಸ್. ದಿಸ್ ಇಸ್ ನಾಟ್ ಅಕ್ಸೆಪ್ಟಬಲ್. 46% ಮೆಂಬರ್ಸ್ ಏನು ಪಾರ್ಲಿಮೆಂಟ್ ಅಲ್ಲಿದ್ದಾರೆ ಅವರಿಗೆ ಕ್ರಿಮಿನಲ್ ರೆಕಾರ್ಡ್ಸ್ ಇದೆ, ಕರೆಕ್ಟ್. ಸೊ ದ ನಂಬರ್ ಮೈಟ್ ಬಿ ಇನ್ಫ್ಲೇಮ್ಡ್. ಇಷ್ಟೊಂದು ನಂಬರ್ಸ್ ಯಾಕೆ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ, ಬಿಕಾಸ್ ಅನ್ಲಾಫುಲ್ ಅಸೆಂಬ್ಲಿ, ಕರ್ಫ್ಯೂ ಇದ್ದಾಗ ಅನ್ಲಾಫುಲ್ ಅಸೆಂಬ್ಲಿ ಮಾಡ್ತಾರೆ, ಡಿಫಮೇಷನ್ ಮಾಡ್ತಾರೆ, ಬೇರೆಯವ್ರನ್ನ ಬ್ಲೇಮ್ ಮಾಡ್ತಾರೆ, ಈ ತರದ ಕೇಸ್ಗಳು ಜಾಸ್ತಿ ಆಗಿರೋದ್ರಿಂದ ಈ 46% ತೋರಿಸ್ತಾ ಇದೆ ಅಂತ ಹೇಳ್ತಾರೆ ಆ ತರ. ದ ಕರೆಂಟ್ ಕೊಹಟ್ ಆಫ್ ಲೋಕಸಭಾ, ಈ ಪ್ರೆಸೆಂಟ್ ಲೋಕಸಭಾದಲ್ಲಿ 29% ಪ್ರಪೋರ್ಷನ್ ಆಫ್ ದೋಸ್ ವಿತ್ ಸೀರಿಯಸ್ ಡಿಕ್ಲೇರ್ಡ್ ಕ್ರಿಮಿನಲ್ ಕೇಸಸ್. ಸೀರಿಯಸ್ ಡಿಕ್ಲೇರ್ಡ್ ಕ್ರಿಮಿನಲ್ ಕೇಸಸ್ ಇದೆಯಲ್ಲ, ಅದು ಎಷ್ಟು ಅಂತ ಹೇಳಿದ್ರೆ 29% ಜನರು, ಏನೋ ಪರ್ಸೆಂಟೇಜ್ ಅಷ್ಟು ಎಂ ಪಿಗಳು ಯಾರು ಎಲೆಕ್ಷನ್ ಆಗಿದ್ದರು, ಎಲೆಕ್ಟ್ ಆಗಿದ್ರು ಈ ಸರಿಯ ಲೋಕಸಭಾದಲ್ಲಿ, ಅವರಲ್ಲಿ ಅಷ್ಟು ಕೇಸ್ಗಳಿದ್ದಾವೆ. ಯಾವ ಕೇಸ್ಗಳು, ನಾಟ್ ಓನ್ಲಿ ನಾರ್ಮಲ್ ಅನ್ಲಾಫುಲ್ ಅಸೆಂಬ್ಲಿ ಡಿಫಮೇಷನ್ ಕೇಸಸ್ ಅಲ್ಲ, ಸೀರಿಯಸ್ ಡಿಕ್ಲೇರ್ಡ್ ಕ್ರಿಮಿನಲ್ ಕೇಸ್ಗಳಿದ್ದಾವೆ, ಕರೆಕ್ಟ್ ಅಲ್ವಾ. ಸೊ ದೇ ಆರ್ ಅವರ್ ರೆಪ್ರೆಸೆಂಟೇಟಿವ್ಸ್, ಥಿಂಕ್ ಅಬೌಟ್ ಇಟ್. ಸೊ ರಿಸರ್ಚರ್ಸ್ ಹ್ಯಾವ್ ಫೌಂಡ್ ದಟ್ ಸಚ್ ಕ್ಯಾಂಡಿಡೇಟ್ಸ್ ವಿತ್ ಸೀರಿಯಸ್ ರೆಕಾರ್ಡ್ಸ್ ಸೀಮ್ ಟು ಡೂ ವೆಲ್ ಡಿಸ್ಪೈಟ್ ದರ್ ಪಬ್ಲಿಕ್ ಇಮೇಜ್. ಸೊ ಇಷ್ಟೊಂದು ಕ್ರಿಮಿನಲ್ ರೆಕಾರ್ಡ್ಸ್ ಇದ್ರೂ ಕೂಡ ಅವರು ಮತ್ತೆ ಮತ್ತೆ ಎಲೆಕ್ಷನ್ಸ್ ಅಲ್ಲಿ ಪಾಸ್ ಆಗ್ತಾ ಇದಾರೆ, ಮತ್ತೆ ಮತ್ತೆ ಎಲೆಕ್ಷನ್ಸ್ ಅಲ್ಲಿ ಗೆದ್ದು ಬರ್ತಾ ಇದಾರೆ. ಹೇಗೆ? ಬಿಕಾಸ್ ಆಫ್ ಫೈನಾನ್ಸ್ ದೇರ್ ಓನ್ ಎಲೆಕ್ಷನ್. ಅವರ ಓನ್ ಎಲೆಕ್ಷನ್ಸ್ ಅನ್ನು ಅವರು ಪ್ರಾಪರ್ ಆಗಿ ಫೈನಾನ್ಸ್ ಮಾಡ್ಕೋತಾ ಇದಾರೆ, ಅವ್ರಿಗೆ ಟಿಕೆಟ್ಗಳು ಈಸಿಯಾಗಿ ಸಿಗ್ತಾ ಇದೆ. ಬಿಕಾಸ್ ಯಾವ್ದೊಂದು ಪೊಲಿಟಿಕಲ್ ಪಾರ್ಟಿ ಆಕ್ಚುಲಿ ಏನೋ ಒಬ್ಬ ಕ್ಯಾಂಡಿಡೇಟ್ಗೆ ತಾನೇ ಹಣವನ್ನು ಖರ್ಚು ಮಾಡಿ ಗೆಲ್ಲಿಸು ಅನ್ನೋದಕ್ಕೂ, ಅಥವಾ ಒಬ್ಬ ಪೊಲಿಟಿಕಲ್ ಲೀಡರ್ ನಾನೇ ಹಣ ಹಾಕಿ ಗೆಲ್ತೀನಿ ಅನ್ನೋದಕ್ಕೂ ಪೊಲಿಟಿಕಲ್ ಪಾರ್ಟಿ ಹಾಕಿ ಥಿಂಕ್ ಮಾಡ್ತಾರೆ. ಓಕೆ, ಈ ಪರ್ಸನ್ ಏನನ್ನು ಏನು ಸೆಲೆಕ್ಟ್ ಮಾಡಿದ್ರೆ ಅವನು ಬೇಕಾಗಿರುವಂಥ ಎಲೆಕ್ಷನ್ ಖರ್ಚನ್ನು ಅವನೇ ನೋಡ್ಕೋತಾನೆ,
ಸೊ ಅಲ್ಲಿಗೆ ಪೊಲಿಟಿಕಲ್ ಪಾರ್ಟಿಗೆ ಯಾವುದೇ ರೀತಿ ಬರ್ಡನ್ ಇರೋದಿಲ್ಲ, ಈ ರೀತಿ ಯೋಚನೆ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಫೈನಾನ್ಸ್ ದರ್ ಓನ್ ಎಲೆಕ್ಷನ್ಸ್, ಅವ್ರ ಓನ್ ಎಲೆಕ್ಷನ್ಸ್ ಅನ್ನು ಅವರೇ ಫೈನಾನ್ಸ್ ಮಾಡೋದ್ರಿಂದ ಈ ರೀತಿಯ ಕ್ಯಾಂಡಿಡೇಟ್ಗಳಿಗೆ ಮತ್ತೆ ಮತ್ತೆ ಟಿಕೆಟ್ಗಳು ಸಿಗ್ತಾ ಇದೆ. ಅದರಲ್ಲಿ ಕೆಲವು ವೋಟರ್ಸ್ ಏನಪ್ಪ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಸಮ್ ವೋಟರ್ಸ್ ಟೆಂಡ್ ಟು ವ್ಯೂ ಸಚ್ ಕ್ಯಾಂಡಿಡೇಟ್ಸ್ ದೋ ಅ ನ್ಯಾರೋ ಪ್ರಿಸಮ್, ಒಂದು ನ್ಯಾರೋ ಪ್ರಿಸಮ್ ಅಲ್ಲಿ ಹೇಳ್ತಾ ಇದ್ದಾರೆ. ಆ ತರದ ಕ್ಯಾಂಡಿಡೇಟ್ಗಳು ಹೇಗೆ ಅಂತ ಹೇಳಿದ್ರೆ, ಬೀಯಿಂಗ್ ಏಬಲ್ ಟು ರೆಪ್ರೆಸೆಂಟ್ ದರ್ ಇಂಟ್ರೆಸ್ಟ್ ಬೈ ಹೊಕ್ ಆರ್ ಕ್ರೊಕ್, ಏನಾದರೂ ಕಷ್ಟ ಆಗಲಿ ಅವರು ನಮ್ಮ ಪ್ರತಿನಿಧಿಗಳಾಗ್ತಾರೆ, ನಮ್ಮ ಇಂಟ್ರೆಸ್ಟ್ ನಮ್ಮ ಬೇಡಿಕೆಗೆ ಏನಿದ್ದವೋ ಆ ಬೇಡಿಕೆಗಳನ್ನ ಅವರು ತೀರಿಸುವಂಥ ವ್ಯಕ್ತಿಗಳಾಗಿರ್ತಾರೆ ಅಂತ ಹೇಳಿ ವೋಟರ್ಸು ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಈದರ್ ವೇ ದೀಸ್ ಅನ್ಹೆಲ್ದಿ ಟೆಂಡೆನ್ಸೀಸ್ ಇನ್ ಡೆಮೊಕ್ರಾಟಿಕ್ ಸಿಸ್ಟಮ್ ಇದೆಯಲ್ಲ, ದಿಸ್ ಇಸ್ ಕ್ರಿಯೇಟ್ಸ್ ಅ ಪೂರ್ ಇಮೇಜ್ ಆಫ್ ದ ನೇಚರ್ ಆಫ್ ಇಂಡಿಯಾಸ್ ಸ್ಟೇಟ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಈಕ್ವಾಲಿಟಿ ಕ್ವಾಲಿಟಿ ಆಫ್ ಇಟ್ಸ್ ಎಲೆಕ್ಟ್ರಲ್ ರೆಪ್ರೆಸೆಂಟೇಷನ್. ನಮ್ಮ ಒಂದು ಕ್ವಾಲಿಟಿ ರೆಪ್ರೆಸೆಂಟೇಷನ್ ಏನಿದೆ ಇದಕ್ಕೆ ವಿರುದ್ಧ ಆಗುತ್ತೆ, ಈ ತರದ್ದು ಆಕ್ಟಿವಿಟೀಸ್ ಆಗಬಾರದು. ಅಂದ್ರೆ ಕ್ರಿಮಿನಲ್ ಕೇಸಸ್ ಬ್ಯಾಕ್ ಗ್ರೌಂಡ್ ಇರತಕ್ಕಂಥವ್ರು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಆಗಬಾರದು ಅನ್ನೋದು ಇದರ ವಾದ. ಸೊ ಸುಪ್ರೀಂ ಕೋರ್ಟ್ ರಿಮೂವ್ ದ ಸ್ಟ್ಯಾಟ್ಯೂಟರಿ ಪ್ರೊಟೆಕ್ಷನ್ ಆಫ್ ಕನ್ವಿಕ್ಟೆಡ್ ಲೆಜಿಸ್ಲೇಟರ್ಸ್ ಫ್ರಮ್ ಇಮಿಡಿಯೇಟ್ ಡಿಸ್ಕ್ವಾಲಿಫಿಕೇಶನ್. ಮೊದಲನೇದು 2013 ಸ್ಟಾರ್ಟ್ ಆಯ್ತು ಆಕ್ಚುಲಿ. ಇದೇನಪ್ಪ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಹೇಳ್ತಾರೆ ಯಾರು ಕೆಲವೊಂದು ಏನೋ ಇಂಪಾರ್ಟೆಂಟ್ ಕ್ರಿಮಿನಲ್ ಕೇಸಸ್ ಅಲ್ಲಿ ಕನ್ವಿಕ್ಟ್ ಆಗಬೇಕಿತ್ತು, ಆ ಕನ್ವಿಕ್ಟ್ ಆಗ್ತಕ್ಕಂಥವ್ರನ್ನ ಆಕ್ಚುಲಿ ಲಾ ಮುಖಾಂತರ, ಲೆಜಿಸ್ಲೇಟಿವ್ ಲಾ ಮುಖಾಂತರ ಅವ್ರನ್ನ ಕನ್ವಿಕ್ಟ್ ಮಾಡೋ ಹಾಗಿರಲಿಲ್ಲ. ಕರೆಕ್ಟ್ ಅಲ್ವಾ? ಇದನ್ನ ಸುಪ್ರೀಂ ಕೋರ್ಟ್ ರಿಮೂವ್ ಮಾಡ್ತು ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬ ಪೊಲಿಟಿಷಿಯನ್ ಪರ್ಸನ್ ಎ ಅವ್ನು ಯಾವುದೋ ಒಂದು ಕ್ರಿಮಿನಲ್ ಕೇಸಸ್ ಅಲ್ಲಿ ಆಕ್ಚುಲಿ ಜೈಲ್ಗೆ ಹೋಗಬೇಕಿರುತ್ತೆ, ಬಟ್ ಅದರಲ್ಲಿ ಲೆಜಿಸ್ಲೇಟಿವ್ ಯುನೋ ಪೀಪಲ್ ರೆಪ್ರೆಸೆಂಟೇಟಿವ್ ಆಕ್ಟ್ ಅಲ್ಲಿ ಏನಪ್ಪ ಹೇಳುತ್ತೆ ಅಂತ ಹೇಳಿದ್ರೆ, 40 days ಬಿಫೋರ್ 40 days ಆಫ್ಟರ್ ಈ ಶುಡ್ ನಾಟ್ ಬಿ ಕನ್ವಿಸ್ಗೇಟೆಡ್ ಅಂತ ಹೇಳುತ್ತೆ. ಕರೆಕ್ಟ್ ಅಲ್ವಾ? ಸೊ ಈ ರೀತಿ ಅವ್ರನ್ನ ಅರೆಸ್ಟ್ ಮಾಡೋ ಬೇಡ ಅಂತ ಹೇಳಿದ್ರೆ ಅವ್ರೇನಾಗ್ತಾರೆ, ರಿಮೂವ್ ಆಗಿಬಿಡ್ತಾರೆ, ಆಕ್ಚುಲಿ ಡಿಟೆನ್ಷನೇ ಆಗೋದಿಲ್ಲ. ಕರೆಕ್ಟ್? ಇದನ್ನ ಸುಪ್ರೀಂ ಕೋರ್ಟ್ ರಿಮೂವ್ ಮಾಡ್ತಾರೆ ಆಕ್ಚುಲಿ. ಈ ರೀತಿ ಕ್ಲಾಸ್ಗಳನ್ನ ನೀವು ಇಡಬಾರ್ದು, ಇದನ್ನ ರಿಮೂವ್ ಮಾಡಿ, ಅದನ್ನ ರಿಮೂವ್ ದ ಸ್ಟ್ಯಾಟ್ಯೂಟರಿ ಪ್ರೊಟೆಕ್ಷನ್, ಏನು ಸ್ಟ್ಯಾಟ್ಯೂಟರಿ ಪ್ರೊಟೆಕ್ಷನ್ ಇತ್ತು ಅದನ್ನ ತೆಗೆದು ಬಿಡಿ, ಆಫ್ ದ ಕನ್ವಿಕ್ಟೆಡ್ ಲೆಜಿಸ್ಲೇಚರ್ ಫ್ರಮ್ ಇಮಿಡಿಯೇಟ್ ಡಿಸ್ಕ್ವಾಲಿಫಿಕೇಶನ್, ಪರ್ಟಿಕ್ಯುಲರ್ಲಿ ಫಾರ್ ಡಿಸ್ಕ್ವಾಲಿಫಿಕೇಶನ್. ಈ ರೀತಿ ಯಾವ ಕ್ರಿಮಿನಲ್ ಕೇಸಸ್ ಅಲ್ಲಿ ಒಬ್ಬ ವ್ಯಕ್ತಿ ಅರೆಸ್ಟ್ ಆದ್ರೆ ಅವ್ರಿಗೆ ಏನು ಡಿಸ್ಕ್ವಾಲಿಫಿಕೇಶನ್ ಆಗೋದ್ರಿಂದ ಏನ್ ತಪ್ಪಿಸ್ಕೋತಾ ಇದ್ರು, ಅದು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅವ್ರನ್ನ ಡಿಸ್ಕ್ವಾಲಿಫಿಕೇಶನ್ ಮಾಡಬಹುದು. ಕರೆಕ್ಟ್ ಅಲ್ಲ? ಸೊ ಇನ್ 2014 ಡೈರೆಕ್ಟೆಡ್ ದ ಕಂಪ್ಲೀಷನ್ ಆಫ್ ಟ್ರಯಲ್ಸ್ ಇನ್ವಾಲ್ವಿಂಗ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ವಿತಿನ್ ಇಯರ್. ಸೊ ಈ ರೀತಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಯಾರು ಕ್ರಿಮಿನಲ್ ಕೇಸಸ್ ಒಳಗಡೆ ಅರೆಸ್ಟ್ ಆಗಿದ್ದರು ಅವ್ರಿಗೆ ಸಂಬಂಧಪಟ್ಟಂತ ಕೇಸ್ಗಳನ್ನ 1 ವರ್ಷದ ಒಳಗಡೆ ನೀವು ಕ್ಲಿಯರ್ ಮಾಡಬೇಕು ಅಂತ 2014 ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರುತ್ತೆ. ಸೊ 2017 ಅಲ್ಲಿ ದ ಸುಪ್ರೀಂ ಕೋರ್ಟ್ ಆಸ್ ದ ಸೆಂಟ್ರಲ್ ಗವರ್ನಮೆಂಟ್ ಟು ಫ್ರೇಮ್ ಅ ಸ್ಕ್ರೀಮ್, ಒಂದು ಪ್ರಾಪರ್ ಸ್ಕೀಮ್ ಅನ್ನ ನೀವು ಪ್ರಿಪೇರ್ ಮಾಡಿ, ಅಪಾಯಿಂಟ್ ಅ ಸ್ಪೆಷಲ್ ಕೋರ್ಟ್, ಅದಕ್ಕೆ ಸಂಬಂಧಪಟ್ಟ ಒಂದು ಸ್ಪೆಷಲ್ ಕೋರ್ಟ್ಗಳನ್ನ ಅಪಾಯಿಂಟ್ ಮಾಡಿ, ಎಕ್ಸ್ಕ್ಲೂಸಿವ್ಲಿ ಟ್ರೈ ಕೇಸಸ್ ಅಗೇನ್ಸ್ಟ್ ಪೊಲಿಟಿಷಿಯನ್ಸ್, ಪೊಲಿಟಿಷಿಯನ್ಸ್ಗೆ ಸಂಬಂಧಪಟ್ಟಂತಹ ಕೇಸ್ಗಳನ್ನ ಡಿಕ್ಲೇರ್ ಮಾಡೋದಕ್ಕೆ ಒಂದು ಸ್ಪೆಷಲ್ ಕೋರ್ಟ್ಗಳನ್ನ ನೀವು ಸಪರೇಟ್ ಆಗಿ ಸ್ಥಾಪನೆ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸಜೆಷನ್ಸ್ ಅನ್ನ ಮಾಡಿತ್ತು. ಫಾರ್ ಪೊಲಿಟಿಕಲ್ ಪಾರ್ಟೀಸ್ ಟು ಪಬ್ಲಿಸೈಸ್ ಪೆಂಡಿಂಗ್ ಕ್ರಿಮಿನಲ್ ಕೇಸಸ್ ಫೇಸ್ಡ್ ಬೈ ದೀಸ್ ಕ್ಯಾಂಡಿಡೇಟ್ಸ್. ಅದರ ಜೊತೆಗೆ ಏನು ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ಒಂದು ತಾಕೀತು ಮಾಡಿತ್ತು ಅಂತ ಹೇಳಿದ್ರೆ, ಪೊಲಿಟಿಕಲ್ ಪಾರ್ಟೀಸು ಯಾವ ಒಂದು ಕ್ಯಾಂಡಿಡೇಟ್ಸ್ ಪರ್ಟಿಕ್ಯುಲರ್ ಕೇಸಸ್ ಕ್ರಿಮಿನಲ್ ಕೇಸಸ್ ಅನ್ನು ಹೊಂದಿದರೋ ಅದನ್ನು ಪಬ್ಲಿಕ್ ಆಗಿ ಅವರ ಒಂದು ಪೆಂಡಿಂಗ್ ಕೇಸಸ್ ಅನ್ನು ನೀವು ರಿವೀಲ್ ಮಾಡಿ ಅದನ್ನು ತಿಳಿಸ್ಕೊಡಿ ಅಂತ ಕೂಡ ಕೇಳಿತ್ತು. ಯಾವಾಗ? 2018. ಕರೆಕ್ಟ್ ಅಲ್ಲ? ಸಿ, ಸುಪ್ರೀಂ ಕೋರ್ಟ್ ಇಸ್ ಡೂಯಿಂಗ್ ಸೋ ಮೆನಿ ಥಿಂಗ್ಸ್. 2013 ಅಲ್ಲಿ ಒಂದು ಡಿಸ್ಕ್ವಾಲಿಫಿಕೇಶನ್ ಇಂದ ತಪ್ಪಿಸ್ಕೋತಾ ಇದ್ದಂಥದ್ದನ್ನ ತೆಗೆದ್ರು, ಅದಾದ್ಮೇಲೆ 1 ಇಯರ್ ಒಳಗಡೆ ನೀವು ಅವ್ರನ್ನ ಟ್ರಯಲ್ ಮಾಡಿ ಅಂತ ಹೇಳಿದ್ರು, ಅದಾದ್ಮೇಲೆ ಏನು ಅವ್ರಿಗೆ ಸಪರೇಟ್ ಆಗಿ ಟ್ರಯಲ್ ಮಾಡೋದಕ್ಕೆ ಕೋರ್ಟ್ನ ಸ್ಥಾಪನೆ ಮಾಡಿ ಅಂತ ಹೇಳಿದ್ರು. ಕರೆಕ್ಟ್ ಅಲ್ಲ? ಸೊ ಅಲ್ಲಿಗೆ ಪೊಲಿಟಿಕಲ್ ಏನು ಲೀಡರ್ಸ್ ಯಾರು ಇರ್ತಾರೋ, ಯಾರು ಎಲೆಕ್ಷನ್ ಕಾಂಟೆಸ್ಟ್ ಮಾಡ್ತಿರ್ತಾರೋ, ಅವ್ರ ಕ್ರಿಮಿನಲ್ ಬ್ಯಾಕ್ ಗ್ರೌಂಡು, ಅವ್ರ ಕ್ರಿಮಿನಲ್ ಕೇಸಸ್ ಏನಿದೆ ಅದೆಲ್ಲದನ್ನು ಪಬ್ಲಿಸೈಸ್ ಮಾಡಿ ಅಂತ ಹೇಳಿದ್ರು. ಕರೆಕ್ಟ್ ಅಲ್ಲ? ಸೊ ರೂಲ್ಸ್ ದಟ್ ಅಲೋಸ್ ಕ್ಯಾಂಡಿಡೇಟ್ಸ್ ಅಗೇನ್ ಹೂಮ್ ಚಾರ್ಜಸ್ ಹ್ಯಾವ್ ಬಿನ್ ಫ್ರೇಮ್ಡ್ ಇನ್ ಕೋರ್ಟ್ ಆರ್ ಸೀರಿಯಸ್ ಅಫೆನ್ಸಸ್. ಡೆಫಿನೆಟ್ಲಿ ಸೀರಿಯಸ್ ಅಫೆನ್ಸಸ್. ಸೊ ಪಾರ್ಲಿಮೆಂಟ್ ಹ್ಯಾಸ್ ಟು ಕನ್ಸಿಡರ್ ಆಸ್ ಅನ್ ಅಮೆಂಡ್ಮೆಂಟ್ ಟು ದ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951. ಸೊ ಪಾರ್ಲಿಮೆಂಟ್ ಇದನ್ನ ಬರೀ ಒಂದು ಅಮೆಂಡ್ಮೆಂಟ್ ಆಫ್ ಏನು ಪೀಪಲ್ ರೆಪ್ರೆಸೆಂಟೇಟಿವ್ ಆಕ್ಟ್ ಅಂತ ಕನ್ಸಿಡರ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಕ್ರಿಮಿನಲ್ ಚಾರ್ಜಸ್ ಇರೋರನ್ನ ಆಕ್ಚುಲಿ ಎಲೆಕ್ಷನ್ಗೆ ಅಲೋ ಮಾಡಬಾರದು. ದಿಸ್ ಇಸ್ ಅ ಕನ್ಸಿಕ್ವೆನ್ಸ್ ಆಫ್ ಸ್ಟ್ರಕ್ಚರಲ್ ಪ್ರಾಬ್ಲಮ್. ಇದೊಂದು ಸ್ಟ್ರಕ್ಚರಲ್ ಪ್ರಾಬ್ಲಮ್ ಇನ್ ಇಂಡಿಯನ್ ಡೆಮಾಕ್ರಸಿ ಇನ್ ದ ನೇಚರ್ ಆಫ್ ಇಂಡಿಯನ್ ಸ್ಟೇಟ್. ಸೊ ಓನ್ಲಿ ಎನ್ಹ್ಯಾನ್ಸ್ಡ್ ಅವೇರ್ನೆಸ್ ಅಂಡ್ ಇನ್ಕ್ರೀಸ್ಡ್ ಡೆಮೋಕ್ರಾಟಿಕ್ ಪಾರ್ಟಿಸಿಪೇಷನ್ ಕುಡ್ ಕ್ರಿಯೇಟ್ ರೈಟ್ ಕಂಡೀಷನ್ ಫಾರ್ ಡಿಕ್ರಿಮಿನಲೈಸೇಷನ್ ಆಫ್ ಪೊಲಿಟಿಷಿಯನ್ಸ್. ಸೊ ಇದು ಈ ತರದ ಬದಲಾವಣೆಗಳಾಗಬೇಕಂತ ಹೇಳಿದ್ರೆ, ಒಂದು ಅವೇರ್ನೆಸ್ ಜಾಸ್ತಿ ಆಗಬೇಕು, ಅದರಲ್ಲಿ ಇನ್ಕ್ರೀಸ್ಡ್ ಡೆಮೋಕ್ರೆಟಿಕ್ ಪಾರ್ಟಿಸಿಪೇಷನ್, ಅಲ್ಲಿಗೆ ಪ್ರಜಾಪ್ರಭುತ್ವದಲ್ಲಿ ಏನು ವೋಟಿಂಗ್ ಅಂತ ಕರಿತೀವಿ, ಇದರಲ್ಲಿ ವೋಟಿಂಗ್ ಸ್ಟ್ರೆಂತ್ ಜಾಸ್ತಿ ಆಗಬೇಕು. ಇವತ್ತೇನಾಗ್ತದೆ, ಮ್ಯಾಕ್ಸಿಮಮ್ ವೋಟಿಂಗ್ ಅಂತ ಹೇಳಿದ್ರೆ 70%, 74% ಇಷ್ಟೇ ವೋಟಿಂಗ್ ಆಗ್ತದೆ. ಇನ್ನು 26% ಜನ ವೋಟಿಂಗ್ ಇಂದಾನೆ ಉಳಿತಾ ಇದ್ದಾರೆ ಹಿಂದೆ. ಕರೆಕ್ಟ್ ಅಲ್ವಾ? ಇಟ್ ಈಸ್ ಅವರ್ ಓನ್ ರೈಟ್
ನಾವು ವೋಟ್ ಮಾಡಬೇಕು, ಕರೆಕ್ಟ್ ಅಲ್ವಾ? ಈ ರೀತಿ ಡೆಮೋಕ್ರೆಟಿಕ್ ಪಾರ್ಟಿಸಿಪೇಷನ್ ಇದೆಯಲ್ಲ, ಇದು ಜಾಸ್ತಿ ಆಗಬೇಕು, ಕರೆಕ್ಟ್ ಅಲ್ವಾ? ಈ ರೀತಿ ಆದರೆ ಅವೇರ್ನೆಸ್ ಜಾಸ್ತಿ ಆದರೆ ನಮಗೆ ಈ ರೀತಿ ಪ್ರಾಬ್ಲಮ್ಸಿಂದ ನಾವು ಆಚೆಗೆ ಬರುವಂಥ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಕುಡ್ ಕ್ರಿಯೇಟ್ ದ ರೈಟ್ ಕಂಡೀಷನ್ ಫಾರ್ ದ ಡಿಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್. ಸೊ ಪಾಲಿಟಿಕ್ಸನ್ನು ಡಿಕ್ರಿಮಿನಲೈಸೇಷನ್ ಮಾಡೋದಕ್ಕೆ ಇದು ಸಹಾಯ ಆಗುತ್ತೆ ಅಂತೇಳಿ ಆ ಥರ ಹೇಳ್ತಾರೆ. ಸೊ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಫ್ಯಾಕ್ಟನ್ನು ನೋಡೋದಾದರೆ ಸ್ನೇಹಿತರೆ, ಸೊ 2019 ಲೋಕಸಭಾ ಎಲೆಕ್ಷನ್ಸಲ್ಲಿ 43% ಏನು ವಿನ್ನರ್ಸ್ ಇದ್ದಾರೆ ಅವರ ಕ್ರಿಮಿನಲ್ ರೆಕಾರ್ಡ್ಸ್ ಹೀಗಿದೆ, ಕ್ರಿಮಿನಲ್ ಕೇಸಸ್ ಅಗೇನ್ಸ್ಟ್ ದೆಮ್, ಅವರ ವಿರುದ್ಧ ಇರತಕ್ಕಂಥ ಕ್ರಿಮಿನಲ್ ಕೇಸಸ್. ಇದು ಆ್ಯಕ್ಚುಲಿ ಟೋಟಲ್ ಕ್ರಿಮಿನಲ್ ಕೇಸಸ್, ಪರ್ಸೆಂಟೇಜ್ ಆಫ್ ಕ್ರಿಮಿನಲ್ ಕೇಸಸ್ ನೋಡಿ, ಇದು 2009 30% ಇದೆ, 2014 34% ಇದೆ, 2019 43% ಇದೆ. ಇದೇನಾಗ್ತದೆ, ಕೀಪ್ ಆನ್ ಇನ್ಕ್ರೀಸ್, ಜಾಸ್ತಿ ಆಗ್ತದೆ ಅವ್ರ ಮೇಲೆ ಕೇಸಸ್. ಅದರಲ್ಲಿ ಸೀರಿಯಸ್ ಕ್ರಿಮಿನಲ್ ಕೇಸಸ್ ಇದೆಯಲ್ಲ, ಸೀರಿಯಸ್ ಕ್ರಿಮಿನಲ್ ಕೇಸಸ್ ಇನ್ನೂ ಜಾಸ್ತಿ ಆಗಿದೆ ಸ್ನೇಹಿತರೆ. ಇನ್ನೂ ಜಾಸ್ತಿ ಅಂದರೆ ಸೀರಿಯಸ್ ಕ್ರಿಮಿನಲ್ ಕೇಸಸ್ ಕೂಡ ಕಡಿಮೆ ಆಗಿಲ್ಲ, ದೇ ಆಲ್ಸೋ ಎಕ್ಸೀಡಿಂಗ್ ಸೀರಿಯಸ್ ಕ್ರಿಮಿನಲ್ ಕೇಸಸ್. ಸೀರಿಯಸ್ ಕ್ರಿಮಿನಲ್ ಕೇಸಸ್ ಅಂದರೆ ಯಾವುದು ಸರ್? ರೇಪ್, ಮರ್ಡರ್, ಕಿಡ್ನ್ಯಾಪಿಂಗ್, ಕ್ರೈಮ್ ಅಗೇನ್ಸ್ಟ್ ವುಮನ್, ಈ ಥರದ ಕೇಸಸ್ಗಳು 14%, 21%, 29%, ಹೀಗೆ 2009 14 ವೇಳೆಯಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ರೈಟ್, ಥಿಂಕ್ ಅಬೌಟ್ ಇಟ್. ಸೊ ಅದರಲ್ಲಿ ಲಾಸ್ಟ್ನದು ಬಹಳ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಆನ್ ಡಿಕ್ರಿಮಿನಲೈಸೇಷನ್, ಡಿಕ್ರಿಮಿನಲೈಸಿಂಗ್ ಪಾಲಿಟಿಕ್ಸ್. ಸೊ ಪಾಲಿಟಿಕ್ಸನ್ನು ಡಿಕ್ರಿಮಿನಲೈಸೇಷನ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ನಾನು ಆವಾಗಲೇ ಹೇಳಿದಾಗೆ ಸುಪ್ರೀಂ ಕೋರ್ಟ್ ಹ್ಯಾಸ್ ರೀಸೆಂಟ್ಲಿ ಅಗ್ರೀಡ್. ಏನು ಅಗ್ರಿ ಮಾಡಿದ್ರು ಅಂತ ಹೇಳಿದ್ರೆ, ಎಕ್ಸಮೈನ್ ಮಾಡ್ತೀವಿ, ನಾವು ಒಪ್ಕೊಂಡಿದ್ದೀವಿ, ಎಕ್ಸಮೈನ್ ಮಾಡ್ತೀವಿ ಪ್ರಪೋಸಿಷನ್ ಮೇಡ್ ಬೈ ದ ಎಲೆಕ್ಷನ್ ಕಮಿಷನ್. ಏನು ಎಲೆಕ್ಷನ್ ಕಮಿಷನ್ ಹೇಳಿದ್ರು ಆ ಪ್ರಪೋಸಲ್ಸನ್ನು ನಾವು ಎಕ್ಸೆಪ್ಟ್ ಮಾಡ್ತೀವಿ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ಗೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ಗೆ, ECI ಸುಪ್ರೀಂ ಕೋರ್ಟ್ಗೆ ರಿಕ್ವೆಸ್ಟ್ ಅನ್ನು ಮಾಡ್ತಾರೆ. ಏನು, ಆಕ್ಚುಲಿ ನಾಟ್ ಗಿವಿಂಗ್ ಟಿಕೆಟ್ ಟು ದೋಸ್ ವಿತ್ ಕ್ರಿಮಿನಲ್ ಅಟೆಂಡೆನ್ಸ್. ಯಾರಿಗೆ ಕ್ರಿಮಿನಲ್ ಕೇಸಸ್ ಇರುತ್ತೋ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುತ್ತೋ, ಅವ್ರಿಗೆ ಟಿಕೆಟ್ಗಳನ್ನ ಕೊಡುವಂಥದ್ದು ಬೇಡ, ಇದಕ್ಕೆ ಸಂಬಂಧಪಟ್ಟಂತೆ ಪೆಟಿಷನ್ಸ್ ನೀವು ಎಕ್ಸೆಪ್ಟ್ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಅವರು ರಿಕ್ವೆಸ್ಟ್ ಮಾಡಿರ್ತಾರೆ. ಸೊ ಅದನ್ನು ಎಕ್ಸೆಪ್ಟ್ ಮಾಡಿ ಆಗಿದೆ, ಕರೆಕ್ಟ್ ಅಲ್ವಾ? ಆಸ್ ಪೊಲಿಟಿಕಲ್ ಪಾರ್ಟೀಸ್, ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಸ್ ಟೇಕಿಂಗ್ ರೆಕಮೆಂಡೇಶನ್ ಆಫ್ ದ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಅನ್ನ ರೆಕಮೆಂಡೇಶನ್ ತಗೋತಾ ಇದೆ, ಎಲೆಕ್ಷನ್ ಆಫ್ ಕಮಿಷನ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ಗೆ ಹೇಳ್ತಾ ಇದೆ, ಪೊಲಿಟಿಕಲ್ ಪಾರ್ಟೀಸ್ಗೆ ದಯವಿಟ್ಟು ತಾಕೀತು ಮಾಡಿ ಯಾರಿಗೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುತ್ತೋ ಅವ್ರಿಗೆ ಟಿಕೆಟ್ ಅನ್ನ ಕೊಡೋದು ಬೇಡ ಅಂತ, ಕರೆಕ್ಟ್? ಸೊ ಅದಕ್ಕೆ ಕೋರ್ಟ್ ಹೇಳುತ್ತೆ, ಕೋರ್ಟ್ ಹ್ಯಾಡ್ ಸಜೆಸ್ಟೆಡ್, ಕೋರ್ಟ್ ಸಜೆಷನ್ ಕೊಟ್ಟಿದೆ ಪಾರ್ಲಿಮೆಂಟ್ಗೆ ಟು ಫ್ರೇಮ್ ಎ ಲಾ, ಒಂದು ಲಾವನ್ನು ಮಾಡಿ ದಟ್ ಮೇಕ್ ಇಟ್ ಒಬ್ಲಿಗೇಟರಿ, ಒಬ್ಲಿಗೇಟರಿ ಅಂದರೆ ಕಂಪಲ್ಸರಿ, ಕಂಪಲ್ಸರಿ ಮಾಡಿ ಪೊಲಿಟಿಕಲ್ ಪಾರ್ಟೀಸ್ಗೆ ಟು ರಿಮೂವ್ ಲೀಡರ್ಸ್ ಚಾರ್ಜ್ ವಿತ್ ಹೀನಿಯಸ್ ಅಂಡ್ ಗ್ರೀವಿಯಸ್ ಕ್ರೈಮ್ಸ್. ಯಾರಿಗೆ ಹೀನಿಯಸ್ ಮತ್ತು ಗ್ರೀವಿಯಸ್ ಕ್ರೈಮ್ಸ್ ಅನ್ನು ಮಾಡಿರ್ತಾರೋ ಅಂಥವ್ರನ್ನ ನೀವು ರಿಮೂವ್ ಮಾಡಿ, ಅಂಥ ಲೀಡರ್ಸ್ ಅನ್ನು ನೀವು ರಿಮೂವ್ ಮಾಡಿ ಅವ್ರಿಗೆ ಟಿಕೆಟ್ ಅನ್ನು ಇಶ್ಯೂ ಮಾಡಬೇಡಿ. ರೆಫ್ಯೂಸ್ ಟಿಕೆಟ್ಸ್ ಟು ಒಫೆಂಡರ್ಸ್ ಇನ್ ಬೋತ್ ಪಾರ್ಲಿಮೆಂಟರಿ ಅಂಡ್ ಅಸೆಂಬ್ಲಿ ಪೋಲ್ಸ್. ಅದು ಪಾರ್ಲಿಮೆಂಟರಿ ಎಲೆಕ್ಷನ್ಸ್ ಆಗಿರಲಿ ಅಥವಾ ಅಸೆಂಬ್ಲಿ ಎಲೆಕ್ಷನ್ಸ್ ಆಗಿರಲಿ, ಎರಡರಲ್ಲೂ ಕೂಡ ಅವರಿಗೆ ಟಿಕೆಟ್ಸ್ ಅನ್ನು ಇಶ್ಯೂ ಮಾಡಬೇಡಿ ಅಂತಕ್ಕಂಥದ್ದು ಇದರ ಪೂರ್ತಿ ಕನ್ಕ್ಲೂಷನ್. ಸೊ ದಟ್ಸ್ ಇಟ್ ಸ್ನೇಹಿತರೆ. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ನ್ಯೂಸ್ ಆರ್ಟಿಕಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.